শিবাহ সমুদ্রভা প্রণেতা ॐ अरियमः सर्वासामविरोधशब्दानुमानाभ्याम् ॐ अनियम सर्वासामविरोध शब्दानुमानाभ्याम् विरोधः शब्दानुमानम् चतुष्पदात्मकं सूत्रं बालपदग्रन्थसूत्र इति अनियमाधिकरणार्थे हसति अधिकरणक्य याकेन सूत्र शुरुवागोदे अनियम अन्त ಹೇತ್ವಾನ್ ಸಸರೋ ಹೇತ್ವ ಜೇತ ಆಪು ಉಂಡು ಸಸರೋ ಹಾಗಾಗಿ ಓವರಾಶಿಯ ಪ್ರಶ್ನ ಮತ್ತು ಗ್ರಹ ಪ್ರಶ್ನ ಸೋಮಯಾಗ ಪ್ರಶ್ನ ಹೇಳಬೇಕಾಗಿತ್ತು ಆ ಪ್ರಶ್ನ ಯಾವ ಪದದಿಂದ ಶುರುವಾಗುತ್ತೋ ಆ ಪ್ರಶ್ನೆ ಅದೇ ಹೇಳ್ತು ಆ ನದಿ ನಿಲ್ಲ ವಾದ ಅನ್ಸುತ್ತೆ ಗಡ್ವೈದಿಕ ಭಾಷೆ ಏನು ಮಾಡ್ಕೋದು ಅರ್ಥಜ್ಞಾನ ವೈದಿಕ ಭಾಷೆ ಹಂಗೆ ಬರುತ್ತೆ ಇರಲಿ ಒಟ್ಟ ಮೇಲೆ ಇಲ್ಲೂ ಕೂಡ ಲೋಕದಲ್ಲಿ ಸಾಕಷ್ಟೇ ಆಮೇಲೆ ಒಳಗಿನ ವಿಷಯ ಆಮೇಲೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನಿಯಮಾಧಿಕರಣ ಅಂತ ಹೇಳಿ ಏನು ಅನಿಯಮ ಅದೇನು ಉಪಾಸನೆಗಳಿಗೆ ಅಂದ್ರೆ ಇದು ಆಲಂಬನೋಪಾಸನೆಗಳಿಗೆ ಪ್ರತಿಪೋಪಾಸನೆ ಅಲ್ಲ ಆಲಂಬನೋಪಾಸನೆಗೆ ಕೆಲವಕ್ಕೆ ಗತಿ ಅಂತ ಹೇಳಿದೆ ಕೆಲವಕ್ಕೆ ಹೇಳಿಲ್ಲ ಉಪಕೋಶನ ವಿದ್ಯೆ ಪರ್ಯಂಕ ವಿದ್ಯೆ ಪಂಚಾಗ್ನಿ ವಿದ್ಯೆ ದಹನ ವಿದ್ಯೆಗೆಲ್ಲ ಗತಿ ಹೇಳಿದೆ ಅಂದ್ರೆ ವೈಶ್ವಾಂಗನ ವಿದ್ಯೆ ಪ್ರಾಣ ವಿದ್ಯೆ ಗತಿ ಹೇಳಿಲ್ಲ ನಾಲ್ಕು ಮಧು ವಿದ್ಯೆ ಚಾಂಡಿಲ್ಯ ವಿದ್ಯೆ ಷೋಡಶಕಲ ವಿದ್ಯೆ ಅದಕ್ಕೆಲ್ಲ ಗತಿ ಹೇಳಿಲ್ಲ ಏನ್ ಮಾಡೋಣ ಎಲ್ಲಕ್ಕೂ ಗತಿ ಉಂಟ ಅದು ಯಾವ್ದಕ್ಕೆ ಹೇಳಿದ್ರು ಅದಕ್ಕೆ ಮಾತ್ರ ಗತಿ ಬಾಕಿ ಇಲ್ಲ ಅಂತ ಮಾಡೋಣ ಹೇಗೆ ಅಂತ ವಿಷಯ ಪೂರ್ವಪಕ್ಷ ಹೇಳ್ತಾರೆ ಸ್ವಾಮಿ ನಮ್ಗೇನು ಯಾವ್ದಕ್ಕೆ ಹೇಳಿದ್ರೆ ಅದಕ್ಕೆ ಉಂಟು ಯಾವ್ದಕ್ಕೆ ಹೇಳಿದ್ರೆ ಏನೇ ಮಾಡ್ಕೋ ಸ್ತುತಿ ಪ್ರಮಾಣ ಉಂಟು ಇಲ್ಲ ಅನ್ನೋದಕ್ಕೆ ಸ್ತುತಿ ಹೇಳಿಲ್ಲ ಅಂದ್ರೆ ಇಲ್ಲ 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 ಗುಣಬ್ರಹ್ಮಾರ ಅಧ್ಯಾಯವಾದ್ದರಿಂದ ಸೂಕ್ತಕಾರರು ಇದನ್ನ ಅನುಕ್ತಂ ಅನ್ಯತೋಗ್ರಾಹ್ಯಂ ಅಂತ ನ್ಯಾಯ ಏನ್ ಹೇಳೋ ಅನುಕ್ತಂ ಅನ್ಯತೋಗ್ರಾಹ್ಯಂ ಅಂತ ಒಂದ್ ಕಡೆ ಹೇಳದೇ ಇದ್ರೆ ಇನ್ನೊಂದು ಹೇಳಿ ತಗೋಬೇಕು ಏನು ಮಾಡ್ತಾರೆ ಆ ನ್ಯಾಯ ಇದಂತೆ ಇದಕ್ಕೆಲ್ಲ ಬರುತ್ತೆ ಸರ್ವಾಸಾಂ ಉಪಾಸನಾನಾಂ ಅನಿಯಮ ಅಂತ ನಿಯಮವಿಲ್ಲದೇನೆ ಎಲ್ಲಾ ಉಪಾಸನೆಗೂ ಬಂದ್ಬಿಡುತ್ತೆ ಇದಕ್ಕೆ ವಿಚಾರ ಯಾಕಂದ್ರೆ ಶಬ್ದ ಮತ್ತು ಅನುಮಾನದಿಂದ ಶಬ್ದ ಅಂದ್ರೆ ಅನುಮಾನ ಅಂದ್ರೆ ಸ್ಮೃತಿ ಸ್ಮೃತಿ ಅಲ್ಲ ಸ್ಮೃತಿ ಪ್ರತ್ಯಕ್ಷ ಅನುಮಾನ ಪ್ರತ್ಯಕ್ಷ ಶ್ರುತಿ ಪ್ರಮಾಣ ಪ್ರತಿಪೇಕ್ಷತ್ವ ಅನುಮಾನ ಶ್ರುತಿ ಸ್ಮೃತಿ ಪ್ರಮಾಣ ಪ್ರತಿಥಾಪೇಕ್ಷತ್ವ ಮಾಡಿದ್ದಾರೆ ಕೇಳಿಸ್ತಾ ಇಲ್ವಾ ಕೇಳಿಸ್ತಿಲ್ಲಂತಣ್ಣ ಏನ್ ಮಾಡಿದೆಯೋ ಎಲ್ಲಾ ಉಪಾಸನೆಗಳಿಗೂ ಸಮಾನವಾಗಿ ಗತಿ ಬರುತ್ತದೆ ಇದರಲ್ಲಿ ವಿರೋಧವಿಲ್ಲ ಇದಕ್ಕೆ ಶ್ರುತಿ ಮತ್ತು ಸ್ಮೃತಿಗಳ ಆಧಾರವಿದೆ ಭಗವದ್ಗೀತಾ ಮತ್ತೆ ಸಗುಣಾಸ ವಿದ್ಯಾಸು ಗತಿರರ್ಥವತಿ ಸಗುಣಾಸ ವಿದ್ಯಾಸು ಗತಿರರ್ಥವತಿ ನಿರ್ಗುಣಾಯಾಮ್ ನಿರ್ಗುಣಾಯಾಮ್ ಪರಮಾತ್ಮ ವಿದ್ಯಾಯಾಮ್ ವಿದ್ಯಾಯಾಮ್ ಪುತ್ರ ಅತೀತಾನಂತರ ಸೂತ್ರ ಅತೀತೇಶು ಸೂತ್ರೇಶು ಅನಂತರಂ ಅತೀತಂ ಸೂತ್ರಂ ಯತ್ ತಸ್ಯ ಅಂತೆ ಭಾಷ್ಯಾಂತ ಆಪ್ತಕಾಮಿವ ದಗ್ಧಕ್ಲೇಶಬೀಜಾಂ ಆರಬ್ಧಭೋಗಕರ್ಮೇಕ್ಷ ಅಪೇಕ್ಷಿತವ್ಯಮಸ್ತಿ ತತ್ ಅನರ್ಥಿಕಾ ಗತಿ ಆ ನಿರ್ಗುಣ ಬ್ರಹ್ಮವಿದ್ಯೆಯಲ್ಲಿ ಗತಿ ವ್ಯರ್ಥವೇ ಇಲ್ಲಿಯೇ ಈಗಲೇ ಅತ್ರ ಬ್ರಹ್ಮ ಸಮಷ್ಟುತೆ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿ ಗತಿ ಬರಲ್ಲ ಈ ಸಗುಣ ವಿದ್ಯೆಯಲ್ಲಿ ಆದ್ರೆ ಕೋಶ ವಿದ್ಯೆ ಚಾಂಡಿಲ್ಯ ಇದು ಪರ್ಯಂಕ ವಿದ್ಯೆ ಪಂಚಾಗ್ರ ವಿದ್ಯೆಯಲ್ಲಿ ಶ್ರುತಿ ಸಾರ್ಥಕವಾಗಿದೆ ಯಾಕೆಂದ್ರೆ ಅಲ್ಲಿ ಆ ಉಪಾಸನೆ ಫಲನ ಹೋಗಿ ಪಡಿಬೇಕು ಬ್ರಹ್ಮಲೋಕ ಇಲ್ಲಿಲ್ಲ ಬ್ರಹ್ಮಲೋಕ ಇಲ್ಲಿಂದ 14ನೇ ಸ್ಟೆಪ್ಪು ಇದು ಬರುತ್ತೆ ಅಚ್ಚಿರಾದಿನ ತಪ್ರಸಿತಿ ಹೇಗೆ ಸುತ್ತ ಸುಗಾಗ್ತಾನಿಲ್ಲ ಇಲ್ಲಿಂದ ಇಲ್ಲಿಗೆ ಹೋಗ್ತಾನೆ ಹೇಗೆ ಹೋಗ್ತಾನೆ ಹೀಗೆ ಹೋಗುತ್ತೆ ಅಂತ ಅದು ಯಾಕೆ ಚರ್ಚೆ ಮಾಡ್ತೀರ ಅದು ಭಾಗ ಇದೆಲ್ಲ ತಿಳ್ಕೋಬೇಕು ಉಪಾಸಕ ಜಿ ಪಿ ಎಸ್ ಹಾಕೊಂಡು ಹೋಗ್ಬೇಕು ಅವ ಉಪಾಸನೆ ಕೊನೆಯಲ್ಲಿ ಇದನ್ನು ಭಾವನೆಯನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಹಾಗಾದ್ದರಿಂದ ಇದು ಆ ವಿಚಾರ ಅವ್ರು ಹೇಳಬೇಕು ನಿರ್ಗುಣ ವಿದ್ಯೆಯಲ್ಲಿ ಅಂದರೆ ಪರಮಾತ್ಮ ವಿದ್ಯೆಯಲ್ಲಿ ಗತಿಯು ಅರ್ಥವತ್ತವಾಗಿಲ್ಲ ಸಾರ್ಥಕವಾಗಿಲ್ಲ ಗತಿ ವಿಚಾರ ಬೇಕಿಲ್ಲ ಅತ್ರ ಬ್ರಹ್ಮ ಸಮಷ್ಟುತೆ ಅಂತ ಹೇಳಿದ್ರೆ ಅವ್ರು ಹೋಗೋದು ಸಗುಣಾಸತಿ ವಿದ್ಯಾ ಕಾಸುತಿ ಗತಿ ಶೂನ್ಯತೆ
विद्या तो आधुनिक गति श्रूयते क्या पदिक विद्याया पूर्व विद्याया विद्या विद्याया धन विद्याया यज्ञ विद्याया उपोधन विद्याया संजाति विद्याया धर्म विद्याया चला उचित कड़ी इतना है ಎಲ್ಲೆಲ್ಲಿ ಗತಿ ಹೇಳಿದೆ ಎಲ್ಲಿ ಹೇಳಿಲ್ಲ ಅದು ಕಂಡುಹಿಡಿದಿದೆ. ಕಾಸುಚಿತ್ ಸಗುಣಾಸುಚಿತ್ ಕೆಲವಷ್ಟು ಕೆಲವು ಸಗುಣ ವಿದ್ಯೆಯಲ್ಲಿ ಸಗುಣೋಪಾಸನೆಗಳಲ್ಲಿ ಗತಿ ವಿಚಾರವು ಪುರುಷತ್ವದಲ್ಲಿ ಕೇಳಬರ್ತಾ ಇದೆ. ಯಾವ್ಯಾವ ಪುರುಷದಲ್ಲಿ ಪರ್ಯಂಕ ವಿದ್ಯೆ, ಕೌಶಲಿಕ ವಿದ್ಯೆ, ಉಪಕೌಶಲ ವಿದ್ಯೆ, ಅದು ಹಿಂದೆ ಬಂತಲ್ಲ ಪಕ್ಷಿ ವಿದ್ಯೆ, ಅದು ವಿದ್ಯೆ, ಪಂಚಾಗ್ನಿ ವಿದ್ಯೆ, ಅದು ಪ್ರಸಿದ್ಧ ದಹನ ಪದ 8ನೇ ಅಧ್ಯಾಯ, ಇದೆಲ್ಲದರಲ್ಲೂ ಗತಿ ವಿಚಾರ ಹೇಳಿದೆ. ಆದರೆ ನಾನ್ಯಾಸೋ ನಾನ್ಯಾಸೋ ಅವನು ವಿದ್ಯಾಯಾಮ್ ಜಾಂಡಿಲ ವಿದ್ಯಾಯಾಮ್ ಜೋಡಿಗಳ ವಿದ್ಯಾಯಾಮ್ ವಿಶ್ವಾದ ವಿದ್ಯಾಯ ವಿದ್ಯಾಯಾಮ್ ನೋಡು ಆಚಾರ್ಯ ಇಲ್ಲ ಅಂದ್ಬಿಟ್ಟು ಎಲ್ಲ ಬ್ರಹ್ಮಲಿಪಿ ಅದು ಅದನ್ನು ಅಳಿಸೋಕ್ಕಾಗಲ್ಲ ಬದಲಿಸೋಕ್ಕಾಗಲ್ಲ. ಈ ಬ್ರಹ್ಮ ಇದು ಈ ನಾಲ್ಕರಲ್ಲಿ ಗತಿ ವಿಚಾರ ಹೇಳಿ ಶ್ರುತಿ, ಅದು ಯಾಕೆ ಹೇಳಿಲ್ಲ ಅಂತ ನಮ್ಮನ್ನು ಕೇಳ್ಬೇಡಿ, ಶ್ರುತಿ ಹೇಳಿಲ್ಲಪ್ಪ. ಇಲ್ಲಿ ಬೇರೆ ವಿದ್ಯೆಗಳಲ್ಲಿ ಮಧುವಿದ್ಯೆ ಅಥವಾ ಮಧೋ ಅಂತ ಅಲ್ಲಿ ಉಪಾಸನೆ ಹೇಳಿದೆ, ಫಲ ಹೇಳಿದೆ, ಗತಿ ಹೇಳಿಲ್ಲ. ನಮ್ಮ ಶಾಂತಿಲಿ ವಿದ್ಯೆಯಲ್ಲೂ ಸರ್ವಂಕಲಿತಾಂಗೋಪಾಸೀತಾಭಾವಕ್ರಮ ಇತ ಪ್ರಯತ್ನ ಅಭಿಸಂಭವಿತ ಅಷ್ಟು ಅಷ್ಟೇ ಇದೆ. ಇಲ್ಲಿ ಹೋಗ್ತೇನೆ ಹೆಂಗ್ ಹೋಗ್ತೀನಿ ಹೇಗೆ ಮಾರ್ಗದ ವಿಚಾರ ಇಲ್ಲ. ಷೋಡಶಗಳ ವಿದ್ಯೆ ದಿವಿ ಕಲಾ ದೇಖಿಂಗಲಾ ಜೋಗ ಕಲಾ ದಿಶ ಕಲಾ ಕಲಾ ಪ್ರಕಾಶವಾದ ಹೇಳಿ 16 ಕಲೆಗಳನ್ನು ಹೇಳ್ತಕ್ಕಂತಹ ಒಂದು ಉಪಾಸನೆ. ವೈಶ್ವಾನರ ವಿದ್ಯೆ ಮುಟ್ಟಿ ಚಕ್ರ ವಿಶ್ವರೂಪ ಹಾಗೂ ವಿಶ್ವಾದ ವಿದ್ಯೆ, ಇಲ್ಲೂ ಕೂಡ ಗತಿ ವಿಚಾರ ಇದೆ. ಉಚ್ಚಾರಣ ಮಾರ್ಗದ ವಿಚಾರ ಅಂತ ಪರ್ಯ ಪರಾಮರ್ಶೆ ಮಾಡ್ತಾರೆ, ಉಚ್ಚಾರಣ ಮಾರ್ಗವನ್ನು ಉಲ್ಲೇಖವನ್ನೇ ಮಾಡ್ತಾರೆ. ಹೀಗಿರುವಾಗ ತತ್ವ ಸಂಶಯ ವಾಕ್ಯು ತತ್ವ, ಆ ವಾಕ್ಯಗಳಲ್ಲಿ ಆ ಉಪಾಸನಾ ವಾಕ್ಯಗಳಲ್ಲಿ ಸಂಶಯ ಉಂಟಾಗುತ್ತೆ. ಇಂ ಯಾಸ್ತೇವ ಏಷಾಕೃಷ್ಣೀಯತೆ ತಾಸ್ತೇವ ನಿಯಮ್ಯೇತ ಅನ್ಯಮೇನ ಸರ್ವಾಭಿ ಏವಂಜಾತೀಯ ಕಾಭಿರ್ವಿದ್ಯಾಭಿ ಅಭಿ ಸಂಬಧ್ಯೇತ ಇದೆ. ಹೇಳಿಯೋ ಯಾವುಗಳಲ್ಲಿ ಗತಿಯನ್ನು ಹೇಳಿಯೋ ಅವುಗಳಲ್ಲಿಯೇ ನಿಮ್ಮ ಸಂಕೋಚ ಮಾಡ್ತೀರೋ ಅಷ್ಟಕ್ಕೆ ನಾವೇನ್ ಮಾಡಕ್ಕಾಗತ್ತೆ, ಅಷ್ಟಕ್ಕೆ ಹೇಳಿ ಅಷ್ಟಕ್ಕುಂಟು. ಯಾವ್ದಕ್ಕೆ ಹೇಳಿದ್ರು ಅವ್ರು ಇಲ್ಲ ಅಂತ ಹಾಗಂತೀರೋ, ಇಲ್ಲ ಇಲ್ಲ ಹಾಗಲ್ಲ, ಎಲ್ಲೋ ವಿದ್ಯೆಗೂ ಬಂದ್ಬಿಡುತ್ತೆ. ಉಪಲಕ್ಷಣ ಫಾರ್ ಎಕ್ಸಾಂಪಲ್ ಹೇಳಿದ್ರು ನಾಲ್ಕಕ್ಕೆ, ನಾಲ್ಕಕ್ಕೆ ಹೇಳಿದ್ಮೇಲೆ ಬಾಕಿದ್ರು ನಾಲ್ಕಕ್ಕೆ ಕೇಳಬೇಕು ಎಕ್ಸಾಂಪಲ್ ಹೇಳಿ ಒಂದೇ ಕೇಳಿದ್ರೆ ಹಾಕಲ್ಲ ಫಾರ್ ಎಕ್ಸಾಂಪಲ್ ಅಂತ ಆದರೆ ಅಂತ ಅದ ಪ್ರಶ್ನೆ. ಶಾಖಾಂತರ ಧೈರ್ಯದಿಂದ ಹೇಳಿದ್ದಾಗ ಕೆಲವು ಶಾಖೆ ಕೇಳಿದೆ, ನಿಯಮವಿಲ್ಲದೆ ಎಲ್ಲಾ ಈ ಪ್ರಕಾರದ್ದಾಗಿರುವ ಉಪಾಸಗಳಿಗೆಲ್ಲ ಇದು ಸಂಬಂಧಪಟ್ಟುಕೊಳ್ಳುತ್ತೆ. ಅರ್ಚಿದಾದಿ ಮಾರ್ಗ ಅಂತ ಹಾಕೋತೀರಾ ಅಥವಾ ಯಾವುದಕ್ಕೆ ಹೇಳಿದ್ಯೋ ಅದಕ್ಕೆ ಮಾತ್ರ ಅರ್ಚಿದಾದಿ ಮಾರ್ಗ ಅಂತ ಓದ್ತೀರಾ, ಹೇಗೆ ಇದ್ರ ಬಗ್ಗೆ ತೀರ್ಮಾನ ಶಾಸ್ತ್ರದ ವಿಷಯ ನೀಡೋದು ಹೇಗೆ ಅಂತ ನಾವು ಇದು ಮಾಡ್ತೀವಲ್ಲ ಚರ್ಚಾ ಗೋಷ್ಠಿ ವಿದ್ವತ್ ಗೋಷ್ಠಿ ಮಾಡ್ತೀವಲ್ಲ, ಅಲ್ಲಿ ವಿಷಯ ಇಡೋದೇ ಒಂದು ದೊಡ್ಡ ಕೆಲಸ. ಅದು ಹೇಗೆ ವಿಷಯ ಇಡೋದು, ವಿಷಯವನ್ನು ಇಟ್ಬಿಟ್ಟು ಅದಕ್ಕೆ ಪೂರ್ವಪಕ್ಷ ಏನು ಅಂತ ಸಂಶಯ ಏನು ಅಂತ ಇವೆಲ್ಲ ಇಡೋದಿದ್ದೆಲ್ಲ ದೊಡ್ಡ ಕೆಲಸ. ಅದು ಅದು ಭಾಷಿಕಾರ ಕ್ರೇತರು ಕಿಂತ ಅಪ್ರಾಪ್ತಂ ನೋಡ್ರಿ ಏನಿಸುತ್ತಪ್ಪ, ಎಲ್ಲ ಕೂತು ಅನ್ಸುತ್ತೋ ಇಲ್ಲ ಅನ್ಸುತ್ತೋ ಏನಿಸುತ್ತೆ ಚಟ್ಟೆ ನೋಡಿದ್ರೆ ನಿಯಮ ಇದೆ, ನಿಯಮ ಯಾವ್ದು ಕೇಳಿದ ಅದಕ್ಕಷ್ಟೇ ಎಲ್ಲಕ್ಕೂ ಬರೋದು. ಯಾಕೆಂದ್ರೆ ಎತ್ರ ವಿಷ್ಣು ಇದೆ ತತ್ರ ಹೋಗಿದ್ದು ಬರಹದಿ ನಿಯಾಮಕ ಎತ್ರ ವಿಷ್ಣು ಇದೆ ಬರಹದಿ ಪ್ರಕರಣ ನಿಯಾಮಕ ಯಾವ ಯಾವ ಉಪಾಸನ ಅಂತ ಹೇಳಿದ್ವಿ ಅಲ್ಲದ ಮಾತ್ರ ಗತಿ ಬರುತ್ತೆ. ಏನ ಅದು ಪ್ರಕರಣ ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿರೋದು ಅದು ನಿಯಾಮಕ ಇಲ್ಲಿ ಮಾತ್ರ ಅಂತ ಹೇಳುತ್ತೆ. ಪ್ರಕರಣ ಇದಕ್ಕೆ ಸಂದರ್ಭಕ್ಕೆ ಸಂಬಂಧಪಟ್ಕೊಳ್ಳುತ್ತೆ ಹೊರತು ಪ್ರಕರಣ ಅನ್ನೋದು ಎಲ್ಲದಕ್ಕೂ ಸಂಬಂಧಪಟ್ಕೊಳ್ಳೋದೇ ಪ್ರಕರಣ ಎಂತಾಗುತ್ತೆ, ಹಾಗಾಗೋದಿಲ್ಲ. ಹಾಗಾಗಿ ಪ್ರಕರಣವು ನಿಯಾಮಕವಾದದ್ದಾದ್ರಿಂದ ಯಾವ್ಯಾವ ಉಪಾಸನೆಗೆ ಗತಿ ಅಂತ ಹೇಳಿದೆಯೋ ಅದಕ್ಕೆ ಮಾತ್ರ ತಗೋಬೇಕು. ಯಾರಿಗೆ ಯಾವ್ದಕ್ಕೆ ಹೇಳಿದ್ರು ಅದಕ್ಕಿಲ್ಲ ಮತ್ತೆ ಉಪಾಸನೆ ಮಾಡಿದ್ರೆ ಚೊಕ್ಕಾಗತ್ತಲ್ಲ ಅಂತಂದ್ರೆ ನಾನೇ ಮಾಡಕ್ಕಾಗುತ್ತೆ ಅಥವಾ ಹಂಗೆ ಫಲ ಆಗದೆ ಗತಿ ಇದೇನು ಫಲ ಆಗದೆ ಯಾರ ಜೊತೆ ಹೇಳಿದ ಹೆಂಗಲ್ಲಿ ಹೋಗ್ಬೇಕು ಯಾರಿಗೆ ಹೇಗೆ ಗತಿ ಅವ್ರು ಮಾತ್ರ ಆಗ ಹೋಗ್ತಾರೆ ಬಾಕಿ ಒಂದು ಹೆಂಗ್ ಬೇಕಲ್ಲಿ ಹೋಗ್ತಾರೆ ಫಲ ಹೋಗ್ತಾರೆ. ಅಮ್ಮ ಯದಿ ಅನ್ಯತ್ರ ಶೂಯಮಾನ ವಿಗತಿ ವಿದ್ಯಾಂತರಂ ಗಚ್ಚೇತ್ ಯದಿ ಅನ್ಯತ್ರ ಶೂಯಮಾನ ವಿಗತಿ ವಿದ್ಯಾಂತರಂ ಗಚ್ಚೇತ್ ಇತ್ಯಾದೀನಾಂ ಪ್ರಮಾಣ ಹೀಯೇತ
त्याजीराम जिसको बताया सुत्याजी ना ಕಪ್ಪಲ್ಲಪ್ಪ ಒಂದು ವೇಳೆ ಒಂದು ಕಡೆಯಲ್ಲಿ ಕೇಳಿ ಬಂದರೂ ಕೂಡ ಗತಿ ಇಲ್ಲಿ ಪಂಚಾಯತ್ನಿಂದೆ ಅಲ್ಲಿ ಕೇಳಿ ಬಂದರೂ ಕೂಡ ಎಲ್ಲಾ ಕಡೆಗೂ ನಾನು ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ, ಎಲ್ಲಾ ಕಡೆಗೂ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ, ಸೇರಿಸ್ಕೊಳ್ತೀನಿ ಅಂತ ಹಾಗಿಲ್ಲಾದ್ರೂ ಆಗ್ಬಿಟ್ರೆ ಅವ ಶ್ರುತಿಲಿಂಗ ವಾಕ್ಯ ಪ್ರಕರಣವಾಗಲಿ ಶ್ರುತಿ ಶ್ರುತಿಗಳಾಗಲಿ ಇಲ್ಲಿದೆ ಲಿಂಗ ವಾಕ್ಯ ಸವಾಲ್ ಬರಲ್ಲ. ಇದರಿಂದ ವಾಕ್ಯ ಪ್ರಕರಣ ಪ್ರಕರಣ ಬಿಟ್ಕೊಡೋ ಏ ನಂಜಾಗದ್ರು ನಂದಿದೋ ನಿನ್ನೆ ನಾ ತಂದರು ಇತ್ಯಾದಿಗಳಿಗೆ ಪ್ರಾಮಾಣ್ಯ ಬಿದ್ದೋಗತ್ತೆ ತಪ್ಪೋಗತ್ತೆ. ಓಕೆನಾ? ಪರವಾಗಿಲ್ಲ, ಹೋಗಲ ಪ್ರಸಂಗ ಎಲ್ಲಕ್ಕೂ ಅವಾಗ ಅದೊಂದು ಅರಿಷ್ಟ, ಅದು ಅರಿಷ್ಟ ಅರಿಷ್ಟ ಎಲ್ಲವೂ ಎಲ್ಲಕ್ಕೂ ಯಾವಾಗಲೂ ಇಲ್ಲ, ಅದಕ್ಕೆ ಅದದೇ. ನೀ ಅವಾಗ ಸುಮ್ಮನೆ ಜನರಲ್ಲ ತಗೊಂಡ್ಬಿಟ್ರೆ ಭಾಮನಿ ಭಾಮನಿ ಅದಕ್ಕೂ ಸೈಯದ್ ಭಾಮ ಅದಕ್ಕೂ ಉಸಿರಾಡ ದಕ್ಷಿಣ ಮಾಡಿದ ಉಸಿರಾಡ ಮಾಡಿದ ಹೇಳಬೇಕಾಗಿತ್ತು ಅವಾಗ, ಅದಕ್ಕೆ ಉಸಿರಾಡ ಮಾಡೇ ಇಲ್ಲ. ತತ್ಕಾದಷ್ಟೇ ಫಲ ಸರ್ವಾಗಿ ಹೋಗ್ತಾನೆ ಸಂಪಾಂಚತೆ. ಆ ಎಲ್ಲಕ್ಕೂ ಎಲ್ಲವನ್ನು ತಗೋಬೇಕು ಅಂತ ಆದ್ರೆ ಎಲ್ಲವೂ ಎಲ್ಲದಕ್ಕಾಗಿಯೂ ಇದೆ ಅಂತ ಒಂದು ದೋಷ ಬಂದ್ಬಿಡುತ್ತೆ. ಅಪಿಚ ಇದನ್ನು ಪಾಯಿಂಟ್ ಮಾಡ್ತಾನೆ, ಒಳ್ಳೆ ಪಾಯಿಂಟ್. ಅಪಿಚ ಅಪಿಚ ಅರ್ಚುರಾಧಿಕ ಏಕೈವ ಗತಿ ವಿದ್ಯಾಯ ಬ್ರಹ್ಮಜ್ಞಾನ ವಿದ್ಯಾಯ ಅಂತ ತುಲ್ಯ ಪಠ್ಯತೆ. ಅರ್ಚುರಾಧಿಕ ಯಾ ಗತಿ ಅರ್ಚಿರೇ ಅರ್ಚುಷೋ ವಿಸಂಭವಂತಿ ಅರ್ಚುಷೋ ಅಹ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷ ಧ್ಯಾನ್ ಷಡಂ ದೇತಿ ಮಾಸಾಕಷ್ಟಾನ್ ಆಸೆ ಸಂಬಂಧಿಸಲ. ಇದು ಅರ್ಚುರಾಧಿಕ ಗತಿ. ಈ ಒಂದೇ ಗತಿ ಉಪಕೋಶ ವಿದ್ಯೆಯಲ್ಲೂ ಪಂಚಾಂಗ ವಿದ್ಯೆಯಲ್ಲೂ ಸಮಾನ ಪಡಿತವಾಗಿದೆ, ಈಕ್ವಲ ಪಡಿತವಾಗಿದೆ, ಏನು ವ್ಯತ್ಯಾಸ ಇಲ್ಲ. ಆಗ ತತ್ ಸರ್ವಾರ್ಥತ್ವೇ ಅನರ್ಥಕ ಪುನರ್ವಚನ ಯಾವುದು ಹೆಚ್ಚಿ ಇಲ್ಲ, ಯಾವುದು ಕಮ್ಮಿ ಇಲ್ಲ ಅಂತ ಹೇಳಿ ಏನಾಯ್ತು ಅಂದ್ರೆ ಕಾಂಡಲ ವಿದ್ಯೆಯಲ್ಲಿ ಶತಪಥ ಬ್ರಾಹ್ಮಣದಲ್ಲಿ 10ನೇ ಅಧ್ಯಾಯದಲ್ಲಿ ಕೆಲವು ಗುಣ ಮತ್ತು 99ನೇ ಅಧ್ಯಾಯ ಕೆಲವು ಗುಣ, ಅವಾಗ ಹೆಚ್ಚು ಕಮ್ಮಿ ಇದೆ ತಗೋಬೇಕು ಅಂದ್ರೆ ಅಷ್ಟೇ ಹೇಳಿದ್ರ ಎರಡು ಗಳಲ್ಲಿ ಇಲ್ಲಿ ಎಷ್ಟು ಅಷ್ಟೇ ಹೇಳಿದ್ರ ಒಂದು ಹೆಚ್ಚಿಲ್ಲ ಒಂದು ಕಮ್ಮಿ ಇಲ್ಲ. ಅವಾಗ ಕಿಟ ಅಷ್ಟನೇ ಅವ್ರಿಗೆ ತಗೊಳ್ಳಂತ ಬಂತು ಬೇಡದಂತ ಬಂತು ಅವ್ರಿಗದು ಇವರಿಗೂ ಆಯಾಸ ಉಪಸಂಹಾರ ಮಾಡ್ಬೇಕಾದ್ರೆ ಏನಾಗಬೇಕು, ಒಂದ್ಕೋ ಒಂದು ಇರಬಾರ್ದು, ಒಂದ್ಕೋ ಒಂದು ಹೆಚ್ಚಿರ್ಬೇಕು, ಅವಾಗ ಉಪಸಂಹಾರ ಬರುತ್ತೆ. ಡಿಟೋ ಅಷ್ಟೇ ಇದ್ಬಿಟ್ರೆ ಡೆವಲಪ್ ಅಷ್ಟೇ ಬರಲ್ಲ. ಹಾಗಾಗಿ ಯಾ ಗತಿ ಉಪಕೋಶ ವಿದ್ಯಾಯ ಮುಕ್ತ ಪಂಚಾಂಗ ವಿದ್ಯಾಯ ಶೈವ ಗತಿ ಸಮಾನತೆಯ ಉಕ್ತ ಇತ್ಯತಃ ತತ್ ಸರ್ವಾರ್ಥತ್ವ ಪುನರ್ವಚನ ಸ್ಯಾತ್ ಅನರ್ಥಕಂ ಗುರು. ಎಲ್ಲಕ್ಕೂ ಉಂಟು, ಎಲ್ಲದಕ್ಕೂ ಸೇರ್ಕೋಬೇಕು ಅಂದ್ರೆ ಮತ್ತೊಮ್ಮೆ ಹೇಳಿ ದಂಡ ಆಗತ್ತೆ. ತಸ್ಮಾನ್ ನಿಯಮ ಇದು ಯಾವ್ಯಾವ ಕತಿ ಹೇಳಿದೆಯೋ ಅವ್ರದಕ್ಕೆ ಮಾತ್ರ ಕತಿ, ಬಾಕಿ ಇದಕ್ಕೆ ಇಲ್ಲ. ಉಚ್ಚಾರಣ ಮಾರ್ಗ ಬಾಕಿ ಉಪಾಸಕರಿಗೆ ಇಲ್ಲ ಅಂತ ಪೂರ್ವಪಕ್ಷ. ಇಲ್ಲಿ ಬರಲಾಗಿ ಏವಂ ಪ್ರಾಪ್ತಿ ಪಠತಿ ಆಚಾರ್ಯ ಅನಿಯಮ ಈ ರೀತಿ ಪೂರ್ವಪಕ್ಷ ಬರಲಾಗಿ ಅದಕ್ಕೆ ಬಾದರಾಯಣ ಆಚಾರ್ಯರು ಹೇಳ್ತಾರೆ ನಿಯಮವಿಲ್ಲ, ಒಂದಕ್ಕೆ ಅಂತಿಲ್ಲ, ಎಲ್ಲಾ ಆಲಂಬನೋಪಾಸನೆ ಅಷ್ಟಕ್ಕೂ ಬರ ಅಹಂಗ್ರಹೋಪಾಸನೆ ಅಷ್ಟಕ್ಕೂ ಇದು ಬಿಟ್ಟೆ ಉಂಟು, ಪ್ರತೀಕೋಪಾಸನೆ ಬರಲ್ಲ. ಮುಂದೆ ಪ್ರತೀಕಾಲಂಬನ ಅನ್ನೇ ರೀತಿ ಬಾದರಾಯಣ ಸೇವಂತದ್ದರು ಜನೋರು ಪ್ರತೀಕೋಪಾಸನೆ ಅಷ್ಟೇ. ಆದ್ರೆ ಪ್ರತೀಕೋಪಾಸನೆ ಓಂಕಾರಕ್ಕೆ ಇದ್ದಾರು ಅದು ಅಹತ್ಯವಾದ ನಾನು ಮಾಡೋದಕ್ಸೆಪ್ಟ್ ಅದು ಬಿಟ್ಟು ಬಾಕಿ ಉಪಾಧಿ ಪ್ರತೀಕೋಪಾಸನೆ ಇಲ್ಲ ಅಂತ ನೀವು ಓಂಕಾರ ಉಪಾಸನೆ ಇದೆಯಲ್ಲ ಅದು ಮೆಣಸ್ಕಟ್ಟು ಜೋ ಕಡೆಯಲ್ಲ ಅಂತ ಮೆಣಸ್ಕಟ್ರೆ
ಮನಸ್ಸು ಕೆಟ್ಟಿರ್ಬೋದು, ಅದು ಜೋಳಕ್ಕಿಂತ ಕಮ್ಮಿ ಇರಲಿಲ್ಲಪ್ಪ. ಆಯ ಓಂಕಾರ ಉಪಾಸನೆ ಪ್ರತೀಕವಾದದ್ದು, ಆಲಂಬನೆಯಾದ್ರು, ಆಂಗ್ಲವಾದ್ರು, ಯಾರು ಆದ್ರು ಆಲ್ ಸ್ಟ್ಯಾಂಡರ್ಡ್, ಸ್ವರೂಪ ಸ್ಟ್ಯಾಂಡರ್ಡ್ ಅದಕ್ಕೆ. ಹಾಗಾದ್ರಿಂದ ಅವನ್ನೆಲ್ಲರೂ ಬ್ರಹ್ಮಲೋಕ ಹೊರಟೋಗ್ತಾರೆ. ಕಾಕಿಯ ಪ್ರತೀಕ ಉಪಾಸನೆ ಬ್ರಹ್ಮಲೋಕ ಇಲ್ಲ. ಇಲ್ಲಿ ಇಷ್ಟೇ ಏನೋ, ಎಲ್ಲ ಆಲಂಬನೋಪಾಸನೆಗಳಿಗೂ ಉತ್ತರಾಯಣ ಮಾರ್ಗ ಉಂಟು ಅಂತ. ಸರ್ವಾಸಾಮೇವ ಅಭ್ಯುದಯ ಪ್ರಾಪ್ತಫಲಾನಾಂ ಜಗುಣಾನಾಂ ವಿದ್ಯಾನಾಂ ಅವಿಶೇಷ ದೇವಯಾನಾಖ್ಯಾ ಗತಿರ್ಭವಿತು ಅರ್ಹತಿ. ಸರ್ವಾಸಾಮೇವ ಅಭ್ಯುದಯ ಪ್ರಾಪ್ತಿಫಲಾನಾಂ ಜಗುಣಾನಾಂ ವಿದ್ಯಾನಾಂ ಅವಿಶೇಷೇಣ ಏಷಾ ದೇವಯಾನಾಖ್ಯಾ ಗತಿರ್ಭವಿತು ಅರ್ಹತಿ. ಸರ್ವಾಸಾಂ ಸಗುಣಾನಾಂ ವಿದ್ಯಾನಾಂ, ಎಲ್ಲಾ ಸಗುಣ ವಿದ್ಯೆ ಎಂಥದ್ದು ಅಭ್ಯುದಯ ಅಂತ, ಏಳಿಗೆ ಆಗೋದು ಅನ್ನೋದನ್ನು ಪಡ್ಕೊಳ್ಳೋದು ಅನ್ನೋ ಫಲ ಉಳ್ಳೋದು. ಏಳಿಗೆ ಆಗೋದು ಅದು ಏನಿದೆ ಅದನ್ನೇ ಪಡ್ಕೊಳ್ಳೋದು, ಅದೇ ಫಲ. ಅದನ್ನುಳ್ಳದ್ದಾದ ಎಲ್ಲ ಸಗುಣ ವಿದ್ಯೆಗಳಿಗೂ ಜನರಲ್ ಆಗಿ ಅವಿಶೇಷವಾಗಿದೆ, ಕಾಮನ್ ಆಗಿ ಸಾಮಾನ್ಯವಾಗಿ ಈ ಒಂದು ದೇವಯಾನ ಎಂಬ ಹೆಸರಿನ ಪ್ರತಿಯು ಎಲ್ಲರಿಗೂ ಆ ಬಗ್ಗೆ ಅರ್ಹವಾಗಿದೆ, ಬರಲೇಬೇಕು. ಎಲ್ಲ ಇದನ್ನ ನಮ್ಮ ಉತ್ತರಶಾಸ್ತ್ರಿಗಳು, ನಮ್ಮ ಉತ್ತರಶಾಸ್ತ್ರಿಗಳು, ಆಮೇಲೆ ಶ್ರೀನಾಥ್ ಭಟ್ರು, ನಮ್ಮ ನಮ್ಮ ತಂದೆಯವರು ವಿಜ್ಞಾನ ಶಾಸ್ತ್ರ ಎಲ್ಲ ಕುರಿತು ಚರ್ಚೆ ಮಾಡ್ತಿದ್ದಂತೆ. ಏನು ಚರ್ಚೆ ಮಾಡ್ತಿದ್ದಂತೆ ಅಂದರೆ, ಈ ಪುರಾಣ ಉಪಾಸನೆಗೆ ಏನು ಅಂತ, ರಾಮೋಪಾಸನೆ, ಶಿವೋಪಾಸನೆ, ದೇವಿ ಉಪಾಸನೆ, ಬೇರೆ ಇದು ಸುತ್ತಕ್ತವರ ಉಪಾಸನೆಗೆ ದೇವಿಯಾದ ಮಾರ್ಗ ಹೇಳಿದರು, ಪುರಾಣೋಪಾಸನೆ ಏನು ಮಾಡೋದು ಅಂತ ಚರ್ಚೆ ಮಾಡ್ತಿದ್ದಂತೆ. ಅದಕ್ಕೆ ನಮ್ಮ ವಿಜ್ಞಾನ ಶಾಸ್ತ್ರಿಗಳು ಇಲ್ಲ ಇಲ್ಲ, ರಾಮೋಪಾಸನೆಗೆ ರಾಮಲೋಕ ಅಂದು ಬ್ರಹ್ಮಲೋಕ ಒಂದು ಎಕ್ಸ್ಟೆನ್ಷನ್ ಅಂತಂದ್ರಂತೆ. ಒಂದು ಎಕ್ಸ್ಟೆನ್ಷನ್ ಹೇಗೆ, ಜಯನಗರ, ರಾಜಾಜಿನಗರ, ಯಶವಂತ ಇದು ಬೇರೆ ಬೇರೆ ವಸಂತ ನಗರ ಇದೆಯಲ್ಲಪ್ಪ, ಆರ್ ಆರ್ ನಗರ, ಈ ಬೆಂಗಳೂರಲ್ಲಿ ಹೇಗೆ ಬೇರೆ ಬೇರೆ ಬಡಾವಣೆಗಳಿದೆಯೋ ಹಾಗೆ ಬ್ರಹ್ಮಲೋಕದ ಬಡಾವಣೆಗಳಿದೆ. ಅದು ಕೆಲವು ರಾಮಲೋಕ ಅಂತಂದು, ಶಿವಲೋಕ ಅಂತಂದು, ವಿಷ್ಣುಲೋಕ ಅಂತಂದ ಹೀಗಂತ ಅವ್ರು ಉತ್ತರ ಕೊಟ್ಟಿರುತ್ತೆ. ಆಮೇಲೆ ಏನಲ್ಲ ಅಂದ್ರೆ, ಗುರುಳತ್ನ ಕೇಳೋಣ, ಸ್ವಾಮಿಗಳನ್ನು ಕೇಳೋಣ ಅಂತ ಹೇಳ್ತಾರೆ. ಸ್ವಾಮಿಗಳನ್ನು ಕೇಳಿದ್ರೆ ಸ್ವಾಮಿಗಳನ್ನು ಕೇಳಿದಕ್ಕೆ ಅಯ್ಯೋ ಹಾಗಲ್ಲ ಅರ್ಥ, ಅದಕ್ಕೆ ಬಡಾವಣೆ ಗಿಡಾವಣೆ ಎಲ್ಲ ಏನಿಲ್ಲ, ಇದೇ ಬ್ರಹ್ಮಲೋಕವೇ. ರಾಮೋಪಾಸಕರಿಗೆ ಆ ಸತ್ಯಲೋಕವು ರಾಮನ ಕಾಣುತ್ತೆ ಅಷ್ಟೇ, ಬೇರೆ ಅಲ್ಲ, ಬಡಾವಣೆ ಅಲ್ಲ. ಆಯಾ ಉಪಾಸಕರಿಗೆ, ಶಿವೋಪಾಸಕರಿಗೆ ಇದೇ ಸತ್ಯಲೋಕವೇ ಶಿವಲೋಕವಾಗಿ ತೋರುತ್ತೆ, ವಿಷ್ಣುಪಾಸಕರಿಗೆ ಇದೇ ಸತ್ಯಲೋಕವೇ ವಿಷ್ಣುಲೋಕವಾಗಿ ತೋರುತ್ತೆ ಅಷ್ಟೇ ಹೊರತು, ಬಡಾವಣೆ ಎಕ್ಸ್ಟೆನ್ಷನ್ನು ಒಂದು ಏರಿಯಾ ಒಂದು ಊರು ಮಾತ್ರ ಮಾಡ್ಕೋಬೇಡಿ, ಹಾಗಿಲ್ಲ ಅಂತ ಅಂತೀವಿ. ಗುರು ಹಿಡ್ಬೇಕಾದ ವಿಷಯ ಯಾಕಿಲ್ಲ ನೋಡಿದ್ರು, ಅವ್ರು ಸ್ವತಂತ್ರ ಹೊಸ ಹೇಳಿಲ್ಲ, ಅದು ಕೊಟ್ಟು ಅಲ್ಲ. ಉಪಾಸನೆಯಲ್ಲಿ ಏನಾಗುತ್ತೆ, ಉಪಾಸನೆ ಮಾಡ್ತಾ ಮಾಡ್ತಾ ಮನಸ್ಸು ಆ ದೇವತಾ ಮಹಿಮ ಆಗುತ್ತೆ, ದೇವತಾ ತನ್ಮಯತೆ ತಂದ್ಕೊಡುತ್ತೆ. ದೇವತಾ ತನ್ಮಯತೆ ತಂದ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ದೇವಭೂತ ದೇವಾರಪ್ಪಿದ್ದಾನೆ, ಅದಕ್ಕೆ ತಕ್ಕಂತೆ ಭಾವ ಆಗೋದು. ಹಾಗೆ ಆ ಯಾವ ದೇವತಾಮಯನಾಗಿ ಉಪಾಸನೆ ಮಾಡಿ ದೇವತಾ ಮಾಡೋ ಆ ದೇವತಾಮಯವಾದಂತಹ ಲೋಕವಾಗಿ ಅದು ತೋರ್ಬೇಕು. ನ್ಯಾಯ ಅದು ಹಾಗಾಗಿ ಅನಿಯಮವಾಗಿ ನಿಯಮವಾಗಿ ಸಭಾಸಾಮ ಎಲ್ಲಾ ಉಪಾಸನೆಗಳು ಅಪ್ರಿಯ ಎಂಬ ಪ್ರಾಪ್ತಿ ಫಲವನ್ನು ಸಗುಣವಾದ ಉಪಾಸನೆಯ ಫಲವು ಜನರಲ್ಲಿ ಎಲ್ಲರಿಗೂ ಆಗುತ್ತೆ ಹೊರತು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ ಅಂತಿಲ್ಲ. ನಾನು ಅನಿಯಮಾಭ್ಯುಗಮೇ ಪ್ರಕರಣ ವಿರೋಧ ಉಕ್ತಃ, ನಾನು ಅನಿಯಮಾಭ್ಯುಗಮೇ ಪ್ರಕರಣ ವಿರೋಧ ಉಕ್ತಃ. ಅಂದ್ರೆ ನೀವು ನಿಯಮವಿಲ್ಲ, ಎಲ್ಲರಿಗೂ ಎಲ್ಲ ಉಪಾಸಕರಿಗೂ ಈ ಅಶ್ವಾದ ಮಾರ್ಗ ಬಂದ್ಬಿಡುತ್ತೆ ಅಂದ್ರೆ ಆಯಾ ಪ್ರಕರಣದ ಹೇಳಿದ್ದು ಅನ್ನೋಂಥ ಒಂದು ವಿಶೇಷ ಇದೆಯಲ್ಲ, ಅದು ಕಿತ್ತೋಯ್ತಲ್ಲ, ಬಿದ್ದೋಯ್ತಲ್ಲ, ಪ್ರಕರಣಕ್ಕೆ ಬೆಲೆಯೇ ಇಲ್ಲ ಅಂತಾಯ್ತಲ್ಲ. ಚಿತ್ರದಿಂದ ವಾಕ್ಯ ಪ್ರಕರಣ ನನಗೆ ಕಿತ್ತಾಕ್ಬಿಟ್ಟು ಸ್ವತಂತ್ರ ಸಾಧನ ಆಯ್ತಲ್ಲ. ಪ್ರಕರಣ ವಿರೋಧವಾಗೋದು ಲಿಂಗ ಹೆಚ್ಚಾಗಿ ವಿರೋಧವಾಗೋದು ಅದು ಬರುತ್ತಲ್ಲ ಅಂತ ನಾವು ಹೇಳಿಲ್ವಲ್ಲ ಅಂದ್ರೆ ನೈಶೋಸ್ತಿ ವಿರೋಧ, ನೈಶೋಸ್ತಿ ವಿರೋಧ, ಪ್ರಕರಣ ವಿರೋಧ ಏನು ಬರೋಲ್ಲ ಅಂತ. ಯಾಕೆಂದ್ರೆ ಶಬ್ದಾನುಮಾನಾಭ್ಯಾಮ್ ಶುದ್ಧಸ್ಮೃತಿಭ್ಯಾಮ್ ಇತ್ಯರ್ಥ, ಶಬ್ದಾನುಮಾನದಿಂದ ಶುದ್ಧಸ್ಮೃತಿಗಳಿಂದ ಎಲ್ಲರಿಗೂ ಬ್ರಹ್ಮಲೋಕ ಆಗತ್ತೆ ಎಂದು ವಾಕ್ಯ ಇರೋದ್ರಿಂದ ಎಲ್ಲರೂ ಆಗುತ್ತೆ. ಏಕೆ ಲೋಕ ಪ್ರಯಂತಿ ಅಂತ ಜನರ ಹೇಳಿದ್ರು ಅವರು ಕಳಿಸ್ ಎಲ್ಲ ಹೇಳ್ತಾರೆ. ತಾಹಿ ಶ್ರುತಿ ತದ್ದಿತ್ತಂ ವಿದುಹು, ತಥಾ ಶ್ರುತಿ ತದ್ದಿತ್ತಂ ವಿದುಹು.
انتاج بالدارام جميع كان مختارين ايه يا ميرني شدار بنت باسكي تانتر شيني نام بي تانتر شيني نام بي مانا مانا كتام كمي مستوار اشتها دائرة باب وبكشي تتوي اللي حد اللي عارو يرجي بنتاك ويجين بلو راي وطارون هل انتاك يجين نولو برقية ديويانا مالدون يلي شطا مند كيه مارتا جاي يا يارون بحملا يشي عمي يار يورو عرن نجد هنا بابا هدات بس كتبة هماتة طارو يا يا بابا هماتة تشيء يا أنا نزل لتبندو سبعة هذيك يكاد تبين أنا نزل لتبندو يا ريا هرو شدة برسر واجي تحسه بيتكندو هنا كتبة بابا هنا بابا هماتة طارو نزل يهربتا بيري بيتيل هنا بيري أوبا هنا يلي تودي كده بريكو كورا بنتاج بيجي هنا بالله بريكي يا بابا مال كمان هنا تديو يا بابا هذا سامان واجي بنتاج بيجا بس بنتاج بيجا بدي سامان مال كتا أورونه سامان مال كل لورا يقول كاري مجنن شو تقولش هاي ده بنتاج بيجا وبلكش لا بنتاج بيجا غري وبلكش بيجا غري هذا بريج بيجا غري أوري يا بابا مال كمان هنا تديو آه مال كمان يقول كورا ಒಂದು ಆಗುತ್ತಾರೆ ಹೋಗುವರಾಗುತ್ತಾರೆ ಇವ್ರು ಏನು ಬೇರೆ ಮಾರ್ಗ ಅಲ್ಲ ಇಲ್ಲ ಕದಂಬನೋಗಮ್ಮದೆ ವಿದ್ಯಾಂಧಶೀಲನಾಂಬಿಂದಗಿ ಬೇರೆ ಉಪಾಸನೆ ಕೊಡುವರಿಗೆ ಅರ್ಥ ಮಾಡಿದ್ರಲ್ಲ ಅದು ಹೆಂಗ್ ಗೊತ್ತಾಯ್ತು ಎಂದಿಗೆ ಈ ಗತಿಯು ವಿದ್ಯಾಂಧಶೀಲಿಗಳಿಗೂ ಬರುತ್ತೆ ಸೇರ್ಕೊಳ್ಳುತ್ತೆ ಏಚೇಮಿ ಅರಣ್ಯನು ಜನರಲ್ಲ ಹೇಳ್ತಾ ಇರತಕ್ಕದ್ದು ಅದನ್ನ ಹೆಂಗ್ ನೀವು ತಿಳ್ಕೊಂಡ್ಬಿಟ್ರಿ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ ನಾನು ಶ್ರದ್ಧಾತಮ ಪರಾಯಣ ತನ್ಮಾತ್ರ ಶ್ರವಣ ಏಚೇಮಿಯನ್ನು ಶ್ರದ್ಧಾತ್ಮ ಇದೆಯಲ್ಲಪ್ಪ ಅಂತ ಅಂದ್ರೆ ಅದು ಕೂಡ ಶ್ರದ್ಧಾತ್ಮ ಪರಾಯಣರಿಗೆ ಆಗುತ್ತೆ ಅದು ಇಲ್ಲದೆ ಆಗಲ್ಲ ಅಂದ್ಬೇಡಿ ಏಚೇಮಿ ಅರಣ್ಯ ಶ್ರದ್ಧಾತಮ ಅಂತ ಇಟ್ಕೊಂಡ್ಬಿಟ್ಟು ಅದು ಜನರಲ್ ವಾಕ್ಯ ಕಾಮನ್ ವಾಕ್ಯ ಸಾಮಾನ್ಯ ವಾಕ್ಯ ಅದು ಶ್ರದ್ಧಾ ತಪರಾಯಣ ನಾಮೇನ ತನ್ಮಾತ್ರ ಶ್ರವಣ ಅಲ್ಲ ಶ್ರದ್ಧಾ ತಪಸ್ಸು ಉಪಾಸತೆ ಅಂತ ಹೇಳಿದ್ರಿಂದ ಶ್ರದ್ಧಾ ತಪಸ್ಸಲ್ಲಿ ಯಾರು ಮುಗಿರ್ತಾರೋ ಅವ್ರಿಗುಂಟು ಮಾಡಿ ಎಲ್ಲ ವಿದ್ಯೆಗೂ ಯಾರು ವೈಶಾಲ ವಿದ್ಯೆ ಯಾರು ಬರಬೇಕು ಇನ್ನೊಂದು ಈ ವಿದ್ಯೆಗಳು ಯಾರು ಬರಬೇಕು ಯಾರು ಷೋಡಶಗಳ ವಿದ್ಯೆ ಶಾಂಡಿನ ವಿದ್ಯೆ ಅದಕ್ಕೆ ಯಾರು ಬರಬೇಕು ಮಧುವಿದ್ಯೆಗೆ ಯಾರು ಬರಬೇಕು ಆ ವಿದ್ಯೆ ಬರೋ ಅವಶ್ಯಕತೆ ಇಲ್ಲ ಯಾರು ಎಷ್ಟಕ್ಕೆ ಅಷ್ಟಕ್ಕೆ ಹೇಳಿ ಅದಾಗಿ ಮಾಡ್ತೀರಾ ನೀವು ನೈಷ ದೋಷ ಇನ್ನೇನು ದೋಷವಿಲ್ಲ ಇನ್ನೇನು ತಪ್ಪಲ್ಲ ಹೇಳಿ ಬರೋದು ಹೊಂದತ್ತೆ ಹೇಗೆ ಅಂದ್ರೆ ನಿಹಿ ಕೇವಲಾಭ್ಯಾಮ್ ಶ್ರದ್ಧಾತಮೋಭ್ಯಾಮ್ ವಿದ್ಯಾಬಲಂ ಯಶಾಗತಿ ಲಭ್ಯತೆ ಶ್ರದ್ಧಾತಪಸ್ಸಿದೆ ಉಪಾಸನೆ ಇಲ್ಲ ಅಂದ್ರೆ ಅವರಿಗೆ ಈ ಗತಿ ಬರ ಸಿಗಲ್ಲ ಉತ್ತರಾಯಣ ಮಾರ್ಗ ಅರ್ಚಾದ ಮಾರ್ಗ ಬರಲ್ಲ ತುಂಬಾ ಶ್ರದ್ಧಾವಂತ ಭಾರಿ ನಿಯಮ ಕೃಷಿ ಚಾಲನೆ ತಪಸ್ ಮಾಡ್ತಾನೆ ಅಂತ ಸುವ ನೀನೋ ತಪಸ್ ಮಾಡ್ತಾ ಇರ್ತಾನೆ ಬರೋಲ್ಲ ಬ್ರಹ್ಮಲೋಕ ಬರೋಲ್ಲ ಒಂದು ವಿದ್ಯಾಂತರ ಶೀಲಿಗಳಾಗದೆ ಬರೀ ಶ್ರದ್ಧಾ ತಪಸ್ಸುಗಳೆಂದರೇನೆ ನಾನು ಬ್ರಹ್ಮಲೋಕಕ್ಕೆ ಬದುಕಿ ಹಾಕ್ತೀನಿ ಆಕ್ರಮಣ ಮಾಡ್ತೀನಿ ಪಡ್ಕೋತೀನಿ ಹೋಗ್ತೀನಿ ಅಂತೀನಿ ಇಂಪಾಸಿಬಲ್ ಆಗೋದಿಲ್ಲ ಅವ್ರು ಹೇಳ್ತಿದ್ದಾರೆ ಕೇವಲ ಅಭ್ಯಾಮ್ ಶ್ರದ್ಧಾ ತಪೋಭ್ಯಾಮ್ ಇತ್ಯುಕ್ತೆ ಅಂತರದ ವಿದ್ಯಾಬಲ ವಿದ್ಯಾಬಲವಿಲ್ಲದೆ ಉಪಾಸನಾ ಬಲವಿಲ್ಲದೆ ಬರೀ ಬೀಚಿದೆ ಶ್ರದ್ಧಾ ತಪಸ್ಸುಗಳಿಂದಲೇನೆಯೇ ಈ ಒಂದು ಉತ್ತರಾಯಣ ಮಾರ್ಗ ಗತಿ ಪ್ರಾಪ್ತಿ ಆಗೋಲ್ಲ ಸಿಗೋದಿಲ್ಲ ಯಾಕಂದ್ರೆ ವಿದ್ಯೆಯ ದಾರೋಹಂತಿ ಯತ್ರ ಕಾಮ ಪರಾಂಗತ ಅದೇ ಕಾಮ ನತ್ತ ದಕ್ಷಿಣ ಎಂತಿ ನಾ ವಿದ್ವಾಂಸ ತಪಸ್ವಿನಃ ದಕ್ಷಿಣ ಎಂತಿ ನಾ ವಿದ್ವಾಂಸ ತಪಸ್ವಿನಃ 10, 5, 4, 14 ನಂಬರ್ ಹಾಕೇ ಇಲ್ಲ ಚತುರ್ಗ ಬ್ರಹ್ಮಣ 10, 5, 4, 14 ನಂಬರ್ 10, 5, 4, 16 10, 5, 4, 16
ಯಾಕೆ ವಿದ್ಯಾಬಲವಿಲ್ಲದೆ ಹೋದರೆ ಆ ಅರ್ಚಾದಿ ಮಾರ್ಗ ಸಿಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಪಷ್ಟವಾಗಿ ಧರ್ಮಶ್ರೀ ಹೇಳ್ತಾ ಇದ್ದ ಏನಂತ, ವಿದ್ಯೆಯಿಂದಲೇ ಆ ಲೋಕ ಕಟ್ಕೋತಾರೆ, ವಿದ್ಯೆಯ ಉಪಾಸನೆಯ ತದಾರೋಹಂತಿ ಅರ್ಚಾದಿ ಮಾರ್ಗ ಆರೋಹಂತಿ ಯತ್ರ ಯಸ್ಮಿನ್ ಬ್ರಹ್ಮಲೋಕೆ ಕಾಮಾಹ ಪರಾರದೋಹ ಎಲ್ಲೋ ಕಾಮಗಳು ಪರಿಪೂರ್ಣಿಯೋ. ಅದಕ್ಕಿಂತ ಇನ್ನು ಹೆಚ್ಚು ಲೋಕ ಯಾವ ಕರ್ಮ ಉಪಾಸನೆ ಸಿಗೋದಿಲ್ಲ. ಟಾಪ್ ಮೋಸ್ಟ್ ಲೋಕ ಅಂದ್ರೆ ಈ ಕಾರ್ಯ ಪ್ರಪಂಚದಲ್ಲಿ ಬ್ರಹ್ಮಲೋಕವೇ ಮೇಲ್ಮಟ್ಟದ್ದು. ಬ್ರಹ್ಮಲೋಕದ ಮೇಲೆ ನವ್ಯಾಕೃತ ಅದು ಕೂಡ ಅದೇನು ಶರೀರವಿಲ್ಲ ಅದೇನು ವ್ಯಾಕೃತ ಪ್ರಪಂಚದಲ್ಲಿ ಬ್ರಹ್ಮಲೋಕವೇ ಅತ್ಯಂತ ಹೆಚ್ಚಿನ ಗತಿ. ಅದು ವಿದ್ಯೆಯಿಂದಲೇ ಉಪವಾಸದಲ್ಲೇ ತಿಳ್ಕುವಂಥದ್ದು. ಅಲ್ಲಿಗೆ ದಕ್ಷಿಣ ದಕ್ಷಿಣ ಮಾರ್ಗದಲ್ಲಿ ಹೋಗುವವರು ಹೋಗೋಲ್ಲ. ದಕ್ಷಿಣ ಹಾಕುತ್ತೆ ಏ ದಕ್ಷಿಣೆಯ ಮಾರ್ಗಯ ಮಾರ್ಗ ಏ ದಕ್ಷಿಣೇನ ಮಾರ್ಗೇನ ಗಚ್ಚಂತಿ ತೇಷಾಂ ಸ್ಥಿತಿ ಭವತಿ ದಕ್ಷಿಣೇನ ಪಥ. ಇಷ್ಟಾಪೂರ್ತಾದಿ ಮಾಡಿದ ಕೇವಲ ಕರ್ಮಿಗಳು ಅಲ್ಲಿ ಹೋಗಲ್ಲ ಅಂತ ಏನಮ್ಮ ಹೇಳಿ ಗುರುಗಳೇ? ಶ್ರದ್ಧಾ ತಪಸ್ಸು ಮಾಡೋರಿಗೆ ಆ ಗತಿ ಇರಲ್ಲ ಅಂದ್ರೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದಾರಲ್ಲ, ಅಂದ್ರೆ ಇಲ್ಲಿ ತಪಸ್ಸು ಅಂದ್ರೆ ಏನು? ಅವರು ಉಪಾಸನೆ ತಾನೇ ಮಾಡ್ತಾರೆ. ತಪಸ್ಸಿನಲ್ಲಿ ಅದು ಕೃಷ್ಣಚಾಂದ್ರ ಆಗ್ಬಹುದು, ಆಮೇಲೆ ಸ್ವಾಧ್ಯಾಯ ತಪಸ್ಸು ಆಗ್ಬಹುದು, ಗೀತೆ ಹೇಳಿದ ಅನೇಕ ತಪಸ್ಸು, ಆಹಾರ ತಪಸ್ಸು, ಆಮೇಲೆ ಇನ್ನೀಗ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಾರಮ್ಮ ಅನೇಕ ಪ್ರಕಾರದ ಯಜ್ಞ ಹೇಳಿದಾರ. ಆ ತರ ಯಜ್ಞ ಮಾಡ್ತಾ ಇರೋರಿಗೆ ಈ ಬ್ರಹ್ಮಲೋಕ ಇಲ್ಲ. ಆಹಾರ ಪ್ರಾಣ ಪ್ರಾಣ ಜುಕದಿ ಅಂತ ಹೇಳಿ ಶೋತ ಇಂದ್ರಿಯಾ ಶಬ್ದ ಹನಿಯಾಗಿ ಜುಕದಿ ಶಬ್ದಾದಿ ವಿಷಯ ಇಂದ್ರಿಯಾಗಿ ಜುಕದಿ ಕರ್ಮಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಇತ್ಯಾದಿ ಮಾಡ್ಕೊಳ್ತಾ ಇರ್ತಾರಲ್ಲ ಅವ್ರಿಗೆ ಬ್ರಹ್ಮಲೋಕ ಅಲ್ಲ. ಅಂದ್ರೆ ಆ ತಪಸ್ಸು ಈ ತಪಸ್ಸಿಗೆ ಇದಾಗೋದಿಲ್ಲ ಅಂದ್ರೆ ಬರೀ ಆತರ ಆ ರೀತಿ ತಪಸ್ಸುಗಳು ಸಾಲೋದಿಲ್ಲ, ಉಪಾಸನೆನೂ ಬೇಕು. ದೇವತೋಪಾಸನೆ ಆಗ್ಬೇಕೇ ಹೊರತು ಕೇವಲ ದೇಹದಿಂದ ದಂಡನಾರೂಪ ತಪಸ್ಸು ಮಾತ್ರ ಆಗಲ್ಲ. ಅದು ದೇಹದಿಂದ ದಂಡನಾರೂಪ ದಂಡನಾರೂಪವಾದ ತಪಸ್ಸಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗೋದಿಲ್ಲ. ವಿದ್ಯಾಂತರ ಶೀಲಿಗಳಾಗ್ಬೇಕು, ಉಪಾಸಕರಾಗ್ಬೇಕು, ದೇವತಾ ಭಾವನೆ ತುಂಬ್ಕೋಬೇಕು. ಕೇವಲ ಕರ್ಮಿಗಳಿಗೆ ಏನ ಅಂತ ಇದ್ದಾರೆ, ಅಗ್ನಿಹೋತ್ರಾದಿ ಕರ್ಮ ಮಾಡ್ತಾ ಇದ್ದಾರೆ, ಅಗ್ನಿಹೋತ್ರ ದಶಪೂರ್ಣಮಾಸ ಚಾತುರ್ಮಾಸ ಇಷ್ಟಾಪೂರ್ತ ದತ್ತ ನಿರಂತರ ಮಾಡ್ತಾ ಇದ್ರು, ಅವ್ರಿಗೂ ಇಲ್ಲ. ದಕ್ಷಿಣ ಯಂತಿ ನಾ ಅವಿದ್ವಾಂಸ ತಪಸ್ವಿನ ಉಪಾಸಕರಲ್ಲದೇ ಇರೋ ತಪಸ್ವಿಗಳು. ಹಾಗೆ ಅವಿದ್ವಾಂಸ ತಪಸ್ವಿನ ಅಂದ್ರೆ ಉಪಾಸಕರಲ್ಲದ ತಪಸ್ವಿಗಳು, ದೇಹದಿಂದ ದಂಡನಾ ಪ್ರಧಾನವಾದ ನಡವಳಿಕೆ ಇಟ್ಕೊಂಡವರು ಆ ತಪಸ್ಸಿಗಳು ಕೂಡ ಈ ಉತ್ತರ ಮಾರ್ಗದಲ್ಲಿ ಹೋಗಲ್ಲ ಎಂಬುದಾಗಿ ಬೇರೊಂದು ಸಿಂಧು ಚತುರ್ದ ಬ್ರಾಹ್ಮಣ ಸ್ಪಷ್ಟವಾಗಿ ಯಾರ್ಯಾರಿಗಿಲ್ಲ ಯಾರು ಉಂಟು ಅಂತ ಮಾಡಿದೆ. ವಿದ್ಯೆಯ ತದಾರು ಹೊಂದಿದ್ದು ಸ್ಪಷ್ಟ, ವಿದ್ಯೆಯ ಉಪಾಸನೆಯ ಸಾಕ್ಷಾತ್ಕಾರ ರೂಪಿಣಿಯ ವಿದ್ಯೆಯ ಉಪಾಸನೆಯ ಮತ್ತು ಜಿರದ್ವಯ ಕೃತಿಯ ಉಪಾಸನೆಯ ಆಗಲ್ಲ. ಎರಡು ಮೂರು ದಿನ ಮಾಡಿದ್ರೆ ಉಪಾಸನೆ ಬ್ರಹ್ಮಲೋಕ ಕೊಟ್ಬಿಟ್ಟು ಕೊಡ್ತಾರೆ ಬಾ ಏನ್ಮೇಲೆ ಕೊಡವ. ಹಾ ಎಂತದಿಲ್ಲ, ಎರಡು ಮೂರು ದಿನ ಮಾಡಿದ್ದಕ್ಕೆಲ್ಲ ಬ್ರಹ್ಮಲೋಕ ಕೊಟ್ಬಿಟ್ರೆ ಎಲ್ಲ ಮಾಡ್ಬಿಡ್ತಿದ್ರು. ಸಾಕ್ಷಾತ್ಕಾರ ಆಗೋರು ಮಾಡ್ಬೇಕು ದೇವತಾ ಸಾಹಿತ್ಯ ದೇವತಾ ಸಾಹಿತ್ಯ ದಕ್ಷಿಣ ಸಿಗದು ದಕ್ಷಿಣ ಮಾರ್ಗ ಸಿಗ್ಬೋದು, ಯಾಕೆ ಕಾಮನ್ ಸಾಮಾನ್ಯ ಬರ್ಬೋದು ಅಲ್ಲಿ ಸಪ ಅಧ್ಯಾತ್ಮ ಶಾಸ್ತ್ರ ಹೇಳ ತಪಸ್ಸಿಗೆ ಅದು ಆತ್ಮಜ್ಞಾನ ಇದೆ ಸಾಧನ ಸಿದ್ಧಿಯಾಗಿ ಆತ್ಮಜ್ಞಾನ ಹೋಗೋರು ಅವರು ಭಗವಂತ ಗೀತೆಯಲ್ಲಿ ಹೇಳಿದ್ನಲ್ಲ ಅಂದ್ರೆ ನಾಲ್ಕನೇ ಅಧ್ಯಾಯದಲ್ಲಿ ಬಲಮಟ್ಟಿಗೆ ಆತ್ಮಜ್ಞಾನಾಂಗವಾದ ಬೇರೆ ಬೇರೆ ತಪಸ್ಸುಗಳು ರಾಜನಗರು. ತಸ್ಮಾದಿಹ ಶ್ರದ್ಧಾತಮೋಭ್ಯಾಂ ವಿದ್ಯಾಂತರೋಪಲಕ್ಷಣಂ ವಿದ್ಯಾಂತರೋಪಲಕ್ಷಣ. ಆದ್ದರಿಂದ ಇಲ್ಲಿ ಶ್ರದ್ಧೆ ಮತ್ತು ತಪಸ್ಸು ಈ ಎರಡರಿಂದ ಬೇರೆ ವಿದ್ಯೆಯನ್ನ ಉಪಲಕ್ಷಿಸ್ತಾ ಇದೆ, ಗುರುತಿಸ್ತಾ ಇದೆ. ಬರೀ ಶ್ರದ್ಧಾ ತಪಸ್ಸು ಅಷ್ಟೇ ಅಲ್ಲ, ಶ್ರದ್ಧಾಪಯುಕ್ತರಾಗಿ ಪಂಚಾಗಿ ವಿದ್ಯೆಯೋ ಷೋಡಶ ವಿದ್ಯೆಯೋ ಬದಿಯಕ ವಿದ್ಯೆಯೋ ಯಾವುದೋ ಒಂದು ಉಪಾಸನೆಯನ್ನು ಕೂರ್ಕೊಂಡವರು, ಪ್ರಾಣೋಪಾಸನೆಯೋ ಅವುಗಳಿಂದ ಕೂರ್ಕೊಂಡವರಾಗಿ ಇದ್ದಂತಹ ಉಪಾಸಕರು ಒಂದು ಅರ್ಥ ಮಾಡಬೇಕೇ ಹೊರತು ಬರೀ ಶ್ರದ್ಧಾ ತಪಸ್ಸುಗಳಿಂದ ಹೋಗ್ತಾರೆ ಅಂತ ಅರ್ಥ ಮಾಡಬಾರ್ದು.
ಆಸನೈನ ಸ್ತೋ ವಿದ್ಯಾಧಿಕಾರೇ ಅಧೀಯತೆ ವಿದ್ಯಾಧಿಕಾರೇ ಅಧೀಯತೆ ಏವಮೇತಾಮಿ ಅರಣ್ಯೆ ಶ್ರದ್ಧಾಂ ಸತ್ಯ ಉಪಾಸತೆ ಇತಿ ಶ್ರದ್ಧಾ ತಪ ಅಂತ ಆಯ್ದಕ್ಕೆ ಶ್ರದ್ಧಾಂ ಸತ್ಯ ಅಂತ ಬಲರಾಮ ಶಾಖೆ ಹೇಳ್ತಾರೆ ವಾಸಿನ ಶಾಖೆಗಳು ಬಲರಾಮಕದಲ್ಲಿ ಅದು ವಾಸಿನ ಶಾಖೆ ಇದ್ದಾರೆ ಅಲ್ಲಿ ಈ ರೀತಿ ವ್ಯಾಖ್ಯಾ ಇದೆ ಇದಂತ ಪಂಚಾಗ್ರ ವಿದ್ಯಾ ಪ್ರಕರಣದಲ್ಲಿ ಈ ರೀತಿ ಒಂದು ಮಂತ್ರ ಪಠನ ಮಾಡ್ತಾರೆ ವಾಕ್ಯವನ್ನು ಯಾರು ಇದನ್ನು ಈ ಪಂಚಾಗ್ರ ವಿದ್ಯೆಯನ್ನು ಬಲವರಾಗಿರುತ್ತಾರೋ ಅವರು ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಮಿ ಅರಣ್ಯ ಇವರು ಅರಣ್ಯದಲ್ಲಿ ಇದ್ದುಕೊಂಡು ಶ್ರದ್ಧಾಪ್ರಸ್ತವಾಗಿ ಸತ್ಯ ಬ್ರಹ್ಮವನ್ನು ಉಪಾಸನೆ ಮಾಡ್ತಿರ್ತಾರೋ ಸತ್ಯ ಬ್ರಹ್ಮ ಅಂದ್ರೆ ಹೆಣ್ಣು ಗರ್ಭ ಉಪಾಸನೆ ಅದನ್ನೇ ಅಲ್ಲಿ ಶ್ರದ್ಧಾ ತಪಸ್ಸಿನಿಂದ ಹೆಣ್ಣಿನ ಭೋಪಾಸನ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಹೊರತು ಇದಕ್ಕೂ ಅದಕ್ಕೂ ಏಕಾಕ್ಷತೆ ಮಾಡ್ಕೋಬೇಕು ಶ್ರದ್ಧಾ ತಪಸ್ಸಿನಿಂದಲೇ ಬ್ರಹ್ಮಲೋಕ ಸಿಗುತ್ತೆ ಅಂತ ಅನ್ಕೋಬಾರದು ಶ್ರದ್ಧಾ ಸತ್ಯಂ ಅಂತ ಹೇಳಿದ್ರಿಂದ ಸತ್ಯ ಶಬ್ದ ಸತ್ಯ ಶಬ್ದ ಲಕ್ಷಿತಂ ಹಿರಣ್ಯಗರ್ಭ ಹಿರಣ್ಯಗರ್ಭಾಕ್ಷಂ ಬ್ರಹ್ಮ ಸತ್ಯ ಶಬ್ದದಿಂದ ಗುರುತಿಸಲ್ಪಟ್ಟ ಹಿರಣ್ಯಗರ್ಭ ಎಂಬ ಹೆಸರಿನ ಬ್ರಹ್ಮವನ್ನ ಉಪಾಸನೆ ಮಾಡು ಹೋಗ್ತಾರೆ ಕಸವಾಗ ತತ್ರ ಶ್ರದ್ಧಾಲವಃ ಯೇ ಸತ್ಯಂ ಬ್ರಹ್ಮ ಉಪಾಸತೆ ಇತಿ ವ್ಯಾಖ್ಯೇಯಂ ಬರ್ಬಿಟ್ರಲ್ಲ ತತ್ರ ಶ್ರದ್ಧಾಲವೋ ಯೇ ಸತ್ಯಂ ಬ್ರಹ್ಮ ಉಪಾಸತೆ ಇತಿ ವ್ಯಾಖ್ಯೇಯಂ ಅಲ್ಲಿ ಶ್ರದ್ಧಾಲುಗಳಾಗಿದ್ದು ಯಾರು ಸತ್ಯ ಬ್ರಹ್ಮನ ಉಪಾಸನೆ ಮಾಡ್ತಾರೋ ಅವ್ರು ಹೋಗ್ತಾರೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ಕೊಂಡಿದ್ದು ಸತ್ಯ ಶಬ್ದಸ್ಯ ಬ್ರಹ್ಮಣಿ ಅಸಕತ್ ಪ್ರಯುಕ್ತತ್ವ ಸತ್ಯ ಶಬ್ದಸ್ಯ ಬ್ರಹ್ಮಣಿ ಅಸಕತ್ ಪ್ರಯುಕ್ತತ್ವ ಸತ್ಯಾನ ಶಬ್ದದಿಂದ ಕಂಡುಕೊಂಡಂತಹ ಬ್ರಹ್ಮ ಅಂತ ಬ್ರಹ್ಮದಲ್ಲಿ ಸತ್ಯಾನ ಶಬ್ದವನ್ನು ಅನೇಕ ಬಾರಿ ಬ್ರಹ್ಮದ ವಿಷಯದಲ್ಲಿ ಸತ್ಯ ಶಬ್ದ ಪ್ರಯೋಗ ಮಾಡಲು ತುಂಬಾ ಕಡೆಯಲ್ಲಿ ಇರೋದ್ರಿಂದ ಈ ಸತ್ಯ ಶಬ್ದದಿಂದ ಬ್ರಹ್ಮವನ್ನು ಹೇಳ್ತಾ ಇದೆಯೇ ಹೊರತು ಸತ್ಯದಿಂದ ಯಾವುದು ದೇವತಾ ವಿಚಾರ ಹೇಳ್ತಾ ಇದೆ ನಮ್ಮ ಕುಬೇರನ ಹೇಳ್ತಾ ಇದ್ದ ಸತ್ಯ ಇಲ್ಲ ಅಂದ್ರೆ ಸತ್ಯ ಕುಬೇರ ಲೋಕ ಹೋಗ್ತಾ ಇದ್ದ ಸಮಾಧಾನ ಪಂಚಾಗ್ರಿ ವಿದ್ಯಾ ಪಂಚಾಗ್ರಿ ವಿದ್ಯಾ ವಿದಾಂಚ ವಿದ್ಯಾಂತರ ಪರಾಯಣಾನಾಮೇವ ಏದುಪಾದನಂ ಉಪಾದಾನಂ ನ್ಯಾಯ್ಯಂ ಪಂಚಾಗ್ನಿ ವಿದ್ಯಾ ವಿಧಾನ ಪಂಚಾಗ್ನಿ ವಿದ್ಯೆಯನ್ನು ಬಲ್ಲವರು ಪಂಚಾಗ್ನಿ ವಿದ್ಯೋಪಾಸಕರಾಗಿದ್ದಾರೆ ಅವರಿಗೇನೆ ಇತ್ತಂ ವಿತ್ತಯ ಈ ರೀತಿ ತಿಳಿದವರು ಅಂತ ಆ ಪದದಿಂದ ಅವರನ್ನು ತಗೋತಾ ಇದ್ದಾರೆ ಇತ್ತಂ ಇದು ಅಂದ್ರೆ ಪಂಚಾಗ್ರಿ ವಿದ್ಯಾ ಪರಾಯಣರಾಗಿದ್ದಾರು ಅಂತ ಹೇಳಿ ಇತ್ತಂ ವಿತ್ತಯ ವಿದ್ಯೆಯ ಈ ರೀತಿ ಅಂತರ್ಧಾರ ವಿದ್ಯೆಯಿಂದ ಪಂಚಾಗ್ರಿ ವಿದ್ಯೆಯನ್ನೇ ತೆಗೆದುಕೊಳ್ತಾ ಇದೆ ಉಪಾತತ್ವ ತೆಗೆದುಕೊಂಡಿರೋದ್ರಿಂದ ಇನ್ನು ಏಚಾಮಿಯನ್ನು ಹೇಳಿ ವಿದ್ಯಾಂತ ಪರಾಯಣ ಅಂತ ಬೇರೊಂದು ವಿದ್ಯೆಯಲ್ಲಿ ಮುಂದವರು ಏಚ ಚಕಾರದಲ್ಲಿ ಯಾರು ಇನ್ಯಾರು ಅಂತ ಹೇಳ್ತಾರೆ ಇತ್ತಂ ಬಿಡು ಅಂದ್ರೆ ಪಂಚಾಗ್ರಿ ವಿದ್ಯಾಬಲವರು ಏಚ ಅನಿ ಅರಣ್ಯ ಅಂತ ಹೇಳ್ತಾ ಇರೋದ್ರಿಂದ ವಿದ್ಯಾಂತರದಲ್ಲಿ ಮುಳುಗಿರ್ತಕ್ಕಂಥವ್ರು ಇದಕ್ಕೆ ಸೇರ್ಕೊಳ್ತಾರೆ ಅದನ್ನು ತಗೋಬೇಕು ಅನ್ನೋದೇ ನ್ಯಾಯವಾಗತ್ತೆ ಅದು ಕೂಡ ಪಂಚಾಗ್ರಿ ವಿದ್ಯಾ ಉಪಾಸಕರಿಗೆ ಏನು ಅರ್ಥ ಅಲ್ಲ ಏಚಾಮಿ ಅರಣ್ಯ ಅನ್ನೋದು ಅವ್ರದ್ದೇ ಅಷ್ಟೇ ವಿಚಾರ ಅಲ್ಲ ಇನ್ಯಾರು ಬೇರೆ ಉಪಾಸನೆ ಮಾಡುತ್ತಾ ಅರಣ್ಯದಲ್ಲಿ ಇಟ್ಕೊಂಡು ಅವ್ರಿಗೂ ಈ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ ಮಾಡೋದೇ ನ್ಯಾಯ ಅಥ ಏತೋ ಪಂಥಾನೋನ ವಿದುಃ ಕೀಟಾ ಪತಂಗಾಂಗಿ ಅಂತರ್ಭಾವ ಯಾಕೆ ಮುಂದೆ ಇನ್ಯಾರು ಈ ಎರಡು ಮಾರ್ಗವನ್ನು ಅದಿದೆಗಳಾಗಿರುತ್ತಾರೋ ಇಲ್ಲ ಮಾರ್ಗವನ್ನು ಉಪಾಸನೆ ಮಾಡ್ತಾ ಇಲ್ಲ ಪಂಚಾಗ್ರಿ ವಿದ್ಯಾರ್ಥಿ ಯಾವ ಉಪಾಸನೆ ಮಾಡ್ತಾರೆ ಹೋಗಬೇಕಾದ ಕರ್ಮಗಳನ್ನು ಇಷ್ಟಪಟ್ಟು ದತ್ತ ಮಾಡ್ತಾ ಇಲ್ಲ ಇಷ್ಟಪಟ್ಟು ದತ್ತ ಮಾಡದೇ ಇದ್ದವರೆಲ್ಲ ಕೀಟ ಕ್ರಿಮಿಕೀಟ ಪತಂಗ ಚಿಟ್ಟೆ ದಂಗ ನೊಣ ಕಾಡು ನೊಣ ಇತ್ಯಾದಿಗಳಾಗಿ ಹುಟ್ಟುತ್ತಾರೆ ಅಂತ ಈ ರೀತಿಯಾಗಿ ಈ ಎರಡು ಮಾರ್ಗದಿಂದಲೂ ಭ್ರಷ್ಟರಾಗಿರ್ತಕ್ಕಂತಹ ಜೀವರುಗಳಿಗೆ ಕಷ್ಟವಾದ ಅಧೋಗತಿಯನ್ನು ತಿಳಿಸುತ್ತಾ ಶ್ರುತಿ ಏನ್ ಮಾಡ್ತಾ ಇದೆ ಈ ಏಚೇಮೆ ಅರಣ್ಯ ಅಂತ ಹೇಳ್ತಾ ದೇವಯಾನ ಪ್ರತಿಯಾನಗಳು ಎರಡನ್ನೇ ಈ ಅಡಕ ಮಾಡ್ತಾ ಇದೆ ಯಾರು ಇಬ್ಬರಲ್ಲೂ ಒಂದು ಆಗ್ಬೇಕು ಏಚಾಮಿ ಅರಣ್ಯ ಶ್ರದ್ಧಾಂತ ಅನ್ನೋ ಜಾಗದಲ್ಲಿ
ದಿವ್ಯಾನ ವಿಜಯಾನ ಮಾಡಲು ಹೋಗುವವರು ಇಬ್ಬರನ್ನೇ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಬೇಕೆ ಹೊರತು ತೃತೀಯ ಗತಿ ತಗೊಂಡ್ಬರ್ಬಾರ್ದು. ಅದರಲ್ಲೂ ತತ್ರಾಪಿ ವಿದ್ಯಾಭಿಷೇಕಾದೇಶಾನ್ ದಿವ್ಯಾನ ಪ್ರತಿ ಗುತ್ತಿ ಅರಣ್ಯ ಹಿಡಿದುಕೊಂಡು ಏ ಚಾವಿ ಅರಣ್ಯ ಶ್ರದ್ಧಾ ಉಪಾಸತೆ ಸತ್ಯಮಿತ್ಯುಪಾಸತೆ ಅಂತ ಹೇಳ್ತಾ ಇರೋದ್ರಿಂದ ವಿದ್ಯಾಂತರ ಶೀಲಗಳವರು ಬೇರೆ ಉಪಾಸನೆಯಲ್ಲಿ ಮುಳುಗಿದವರು, ಮುಳುಗಿದಂತಹ ಉಪಾಸಕರನ್ನೇ ಉಪಾಸಕರಿಗೇನೇ ದೇವ್ಯಾನ ಮಾರ್ಗ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ದೇವ್ ವಿದ್ಯಾವಿಶೇಷದಿಂದ ಈ ದೇವ್ಯಾನ ಪ್ರತಿಪತ್ತಿಯು ಅವರಿಗೆ ಉಂಟಾಗುತ್ತೆ. ಒಟ್ಟಿನಲ್ಲಿ ಯಾವುದಾದ್ರು ಒಂದು ವೈದಿಕವಾದ ಉಪಾಸನೆ ಮಾಡ್ತಿದ್ರೆ ಅದು ಆಲಂಬನ ಉಪಾಸನೆ ಆಗ್ಬೇಕು, ಪ್ರತಿಕೋಪಾಸನೆ ಆಗಬಾರ್ದು. ಆ ಎಲ್ಲಾ ಆಲಂಬನ ಉಪಾಸಕರಿಗೂ ಬ್ರಹ್ಮಲೋಕವೇ ಪ್ರಾಪ್ತಿಯಾಗಬಾರ್ದು. ಮುಂದೆ ನಾಲ್ಕನೇ ಜನ ಚರ್ಚೆ ಮಾಡ್ತಾರೆ ಇದನ್ನ, ಬ್ರಹ್ಮಲೋಕ ಯಾರ್ಯಾರಿಗೆ ಯಾರ್ಯಾರಿಗೆ ಇಲ್ಲ ಅಂತ. ಸ್ಮೃತಿರಪಿ ಸ್ಮೃತಿರಪಿ ಶುಕ್ಲ ಕೃಷ್ಣ ಗತಿ ಇತ್ಯೇದೆ ಜಗದಷ್ಟಾಶ್ವತೇ ಮದೇ ಶುಕ್ಲ ಕೃಷ್ಣ ಗತಿ ಇತ್ಯೇದೆ ಜಗದಷ್ಟಾಶ್ವತೇ ಮದೇ ಏಕಯಾ ವೃತ್ತಿಂ ಅನ್ಯಯಾ ವರ್ತತೆ ಪುನಃ ಇತಿ ಏಕಯಾ ವೃತ್ತಿಂ ಅನ್ಯಯಾ ವರ್ತತೆ ಪುನಃ ಇತಿ. ಭಗವದ್ಗೀತಾ ಅಷ್ಟು ಕೂಡ ಶುಕ್ಲ ಪಕ್ಷದ ಮಾರ್ಗ ವಿಧಾನ, ಕೃಷ್ಣಪಕ್ಷ ಮಾರ್ಗ ವಿಧಾನ. ಭೀಮಾನ ದೇವತೆಗಳು ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಕಾಲವಾಚಕವಾಗಿ ಹೇಳಿದ್ರು. ತತ್ ಕಾಲಾಭಿಮಾನಿ ದೇವತೆಯನ್ನೇ ಇಲ್ಲಿ ಶುಕ್ಲ ಕಷ್ಟ ಹೇಳ್ತಾ ಇದ್ದಾರೆ. ಅಲ್ಲಿ ನಾಲ್ಕನೇದಲ್ಲಿ ಇಬ್ಬರಂತೆ ಮಹಾರಾಜನ ಏನಿಂದ ಎಲ್ಲ ಅಭಿಮಾನಿ ದೇವತೆಗಳ ವಿಚಾರ ಹೊರಟು ಬರೀ ಕಾಲ ವಿಶೇಷ ಅಲ್ಲ, ಹಾಗಾಗ್ಬಿಟ್ಟು ಕಾಲ ವಿಶೇಷ ಆಗ್ಬಿಟ್ಟು ಸಾಯೋಲ್ಲ, ದಕ್ಷಿಣ ಸಾಯಲೇಬೇಕು, ಎಲ್ರಿಗೂ ಉಚಿತ ದೇವನ್ನೋ ಉಚಿತ ಬರಲೇಬೇಕು ಅಂತ. ಆ ಕಷ್ಟಾಗತಿ ಅಧೋಗತಿ ಇಲ್ಲೇ ಅಂತ ಬರುತ್ತೆ. ಹಾಗಾಗಿ ಅದು ಬರೀ ಕಾಲವಾಚಕ ಮಾರ್ಗವಾಚಕ ಅಲ್ಲ, ದೇವತಾ ವಾಚಕ ಅಭಿಮಾನಿ ವಾಚಕ. ಅದು ಜಗತ್ತಿಗೆ ಶಾಶ್ವತವಾಗಿರ್ತಕ್ಕದ್ದು ಅಂತ ಹೇಳಿ ಒಟ್ಟಿಗೆ ಆಗಿದೆ. ಒಂದರಿಂದಲೇ ಉತ್ತರಾಯಣ ಮಾರ್ಗದಿಂದ ಶುಕ್ಲ ಪಕ್ಷ ಮಾರ್ಗ ಶುಕ್ಲಪಕ್ಷ ಅಭಿಮಾನಿಯಿಂದ ಒಯ್ಯಲ್ಪಟ್ಟ ಮಾರ್ಗದಿಂದ ಹೋದವರು, ಉತ್ತರಾಯಣ ಮಾರ್ಗದಿಂದ ಹೋದವರು ವಾಪಸ್ ಬರೋದಿಲ್ಲ. ಏ ನಿದ್ದೆ ಯಾಕೆ ಏನಾಯ್ತು ಮತ್ತೆ? ಅಯ್ಯೋ ಗ್ರಚಾರ ಅನ್ಯಾಯ ಅವ್ರದೇ ಇಲ್ಲ, ಮತ್ತರಿಂದ ಹೋದ್ರೆ ವಾಪಸ್ ಬರ್ತಾರೆ, ದಕ್ಷಿಣ ಮಾರ್ಗದಿಂದ ಹೋಗೋರು ವಾಪಸ್ ಬರ್ತಾರೆ ಎಂಬುದಾಗಿ ಈ ರೀತಿ ಹೇಳ್ತಾ ಇದೆ. ಎಪ್ಪು ದೇವಯಾನ ಸಪದು ಜುರಾಮ್ನ ಪ್ರಶ್ನೆ ಬರಲ್ಲ ಅಂದ್ರೆ ಹೌದು, ಈ ದೇವಯಾನ ಮಾರ್ಗದ ವಿಚಾರವನ್ನ ಉಪಕೋಶದ ವಿದ್ಯೆಯಲ್ಲಿ ವೈದ್ಯಾರ್ಥಿ ವಿದ್ಯೆಯಲ್ಲಿ ಸಮಾನವಾಗಿ ಹೇಳಿದ್ರು ಕೂಡ ಎರಡು ಕಡೆಯೊಂದು ಇಬ್ಬರು ಅದನ್ನು ಸಂಚಿತ್ರ ಮಾಡಬೇಕು ಅಂತ ಹೇಳಿ ಕಷ್ಟಕ್ಕೆ ಹೊರಟು ಬೇರೆ ಕೊಡೋದಿಲ್ಲ ತಗೋಬಾರ್ದು ಅನ್ನಕ್ಕಲ್ಲ. ಅಷ್ಟೇ ಅಲ್ಲ, ಅದು ಸಾಕಾಗಲ್ಲ, ಅದಕ್ಕೆ ಉಪಸಂಹಾರ ಮಾಡ್ಕೋಬೇಕು ಇನ್ನೂ ಹೇಳ ಮುಂದೆ ಅದೇ ಮಾಡ್ತಾರೆ. ಬಾಯಿ ಭಕ್ತ ವಿಶೇಷ ವಿಶೇಷಾಭ್ಯಾಮ್ ತಡಿತು ವರುಣ ಸಂಬಂಧ ಅನ್ಕೊಂಡಿರ್ತಾರೆ, ಎಲ್ಲೆಲ್ಲಿ ಯಾರ್ಯಾರನ್ನು ಸೇರಿಸ್ಕೊಬೇಕು ಸೇರಿಸ್ಕೊಬೇಕು ಅಂತ ಹೇಳ್ತಾರೆ. ಸಮಾನವಾಗಿ ದೇವಯಾನ ಮಾರ್ಗವನ್ನ ಈ ಎರಡು ವಿದ್ಯೆಯಲ್ಲಿ ಹೇಳಿದ್ರು, ಒಪ್ಪೋದ ವಿದ್ಯೆ ಬಚ್ಚಾಕಿ ವಿದ್ಯೆಯಲ್ಲಿ ಹೇಳಿದ್ರು ಕೂಡ ಅದು ಅವರವರು ಆಯಾ ಉಪಾಸಕರು ಎರಡು ಕಡೆಯಲ್ಲೂ ಕೂಡ ಅದನ್ನು ಉಪಾಸನೆ ಮಾಡಬೇಕು ಭಾವನೆ ಮಾಡಬೇಕು ಅಂತ ಹೇಳ್ಕೋಸ್ಕರ ಹೇಳಿದ್ರು. ಆದರೆ ಇಬ್ಬರಿಗೆ ಮಾತ್ರ ಅಂತ ಅರ್ಥ ಅಲ್ಲ, ಅದು ಅಷ್ಟೇ ಅಂದ್ರೂ ಅರ್ಥ ಅಲ್ಲ, ಎಲ್ಲರಿಗೂ ಬರುತ್ತೆ. ಅದು ಬೇಕಿದ್ದು ಬೇರೆದು ಸೇರಿಸ್ಕೋಬೇಕಾಗತ್ತೆ. ತಸ್ಮಾನ್ ಅನಿಯಮ, ಆದ್ದರಿಂದ ನೀವು ಅವರು ಎಲ್ಲೆಲ್ಲಿ ಹೇಳಿದ್ಯೋ ಅವರಲ್ಲಿ ಮಾತ್ರ ಅರ್ಥ ಅಲ್ಲ. ಇನ್ನೊಂದು ಒಳ್ಳೆ ವಿಚಾರ ಇದನ್ನ ನೋಡಿ, ಯಾವ್ದು ಅಧಿಕಾರ ಅಧಿಕಾರ ಯಾವ್ದು ಅಧಿಕಾರ ಅಧಿಕರಣ ಯಾವ್ದು ಅಧಿಕಾರಾಧಿಕರಣ ಮುಂದಿನ ಅಧಿಕರಣ ಓಂ ಯಾವದ ಅಧಿಕಾರ ಮಮ ಸ್ಥಿತಿ ಅಧಿಕಾರಿ ಕಾಣ ಓಂ ಯಾವದ ಅಧಿಕಾರ ಮಮ ಸ್ಥಿತಿ ರಾಧಿಕಾರಿ ಕಾಣ ಓಂ ಯಾವದ ಅಧಿಕಾರ ಮಮ ಸ್ಥಿತಿ ರಾಧಿಕಾರಿ ಕಾಣ ಯಾವದ ಅಧಿಕಾರ ಚತುಷ್ಪದಂ ನಾಲ್ಕು ಪದ ಅಂದ್ರೆ ಜ್ಞಾನಿಗಳಿಗೂ ಪುನರ್ಜನ್ಮ ಕೂಡ ಹೇಳ್ಬಿಟ್ಟಿದೆ. ಈಗ ಜ್ಞಾನದಿಂದ ಮುಕ್ತಿ ಆಗತ್ತೋ ಮುಕ್ತಿ ಆಗದೇ ಇರೋದು ಉಂಟ. ಜ್ಞಾನಿ ಆದವರು ಮತ್ತೆ ಹುಟ್ಟಿದವರು ಇದು ಕಥೆ ಇದೆ, ಇದಕ್ಕೆ ಏನ್ ಹೇಳ್ತೀರಾ ಅಂತಂದ್ರೆ ಇಲ್ಲಪ್ಪ
ಪುನರ್ಜನ್ಮ ಅಲ್ಲ. ಎಲ್ಲಿವರೆಗೆ ಅವರ ಆಧಿಕಾರಿಕ ಸ್ಥಾನ ಇದೆಯೋ ಅಲ್ಲಿವರೆಗೂ ಅದು ಒಂದೇ ಜನ್ಮ, ಅವರೇ ಅಂಶದಿಂದ ಬೇರೆ ಕಡೆ ಹುಟ್ಟಬಹುದು, ಅದು ಪುನರ್ಜನ್ಮ ಅಲ್ಲ. ಯಮ ಧರ್ಮರಾಜನಾಗಿಯೋ ವಿಧನಾಗಿ ಹುಟ್ಟಿದ್ದು, ಮಿತ್ರಾವಣರು ವಸಿಷ್ಠ ರೂಪದಿಂದ ಹುಟ್ಟಿದ್ದು, ಬೇರೆ ಬೇರೆ ಇಂದ್ರ ಅಗ್ನಿ ಅರ್ಜುನ ರೂಪದಿಂದ, ವಾಯು ಭೀಮ ರೂಪದಿಂದ ಹುಟ್ಟಿದ್ದು ಏನಿದೆ, ಇದೆಲ್ಲ ಆಧಿಕಾರಿಕ ಪುರುಷರ ಅಂಶಾವತಾರಗಳ ಹೊರತು ಪುನರ್ಜನ್ಮ ಅಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಜ್ಞಾನಿಗಳಿಗೆ ಮಾತ್ರ ಪುನರ್ಜನ್ಮ ಇಲ್ಲ. ಎಲ್ಲಿವರೆಗೆ ಅಧಿಕಾರವಿರುತ್ತದೆಯೋ ಅಂದ್ರೆ ಅವರು ಆಧಿಕಾರಿಕ ಪುರುಷರು, ಲೋಕ ನಿರ್ವಹಣೆ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮನಿಂದ ನಿಯುಕ್ತರಾಗಿರ್ತಕ್ಕಂತಹ ಪುರುಷರು ಯಾರು? ಇಂದ್ರಾದಿ ದೇವತೆಗಳು. ಅವರಿಗೆ ಏನೋ ಮಧ್ಯಕಾಲದಲ್ಲಿ ಒಂದು ಇದು ಬಂದ್ಬಿಟ್ಟು ನಿಮಿತ್ತ ಬಂದು ಮತ್ತೆ ಬೇರೆ ರೂಪದ ಹುಟ್ಟುವಂತ ಪ್ರಸಂಗ ಇದೆ. ಏನು ಮಾಡಕ ಯಮನಿಗೆ ಶಾಪ ಕೊಟ್ಬಿಟ್ಟ ಮಣಿಮಾಂಡವ್ಯ ಹೋಗೋಣ, ಅವನು ಮನುಷ್ಯನ ಬಂದು ಹುಟ್ಟಬೇಕಾಯ್ತು ಅಂದ್ರೆ ಅಂಶಾವತಾರ ಮಾಡ್ಕೊಂಡ ಅಂತ. ಇದು ಪುರಾಣದ ಕಥೆ ಬರುತ್ತೆ, ಇತಿಹಾಸದ ಮಹಾಭಾರತದಲ್ಲೇ ಇದೆ. ಚರ್ಚೆ ಮಾಡಿದ್ರು ಯಾವತ್ತೂ ಎಲ್ಲಿವರೆಗೆ ಆಧಿಕಾರಿಕ ಪುರುಷರಿಗೆ ಅಧಿಕಾರವಿರುತ್ತದೆಯೋ ಅದಷ್ಟು ಒಂದೇ ಜನ್ಮ, ಆ ಮಧ್ಯದಲ್ಲಿ ಏನೇನ್ ತಗೋತಾರೆ ಬೇರೆ ಬೇರೆ ಜನ್ಮ, ಅದು ಪುನರ್ಜನ್ಮ ಅಲ್ಲ, ಅದು ಅವರ ಸ್ವೇಚ್ಛೆಯಿಂದ ತೆಗೆದುಕೊಂಡಂತಹ ಒಂದು ಆವಿರ್ಭಾವ ಅಷ್ಟೇ. ಪುನರ್ಜನ್ಮ ಬೇರೆ, ಸ್ವೇಚ್ಛೆಯಿಂದ ತೆಗೆದುಕೊಳ್ಳೋ ತೋರ್ಕೊಳ್ಳೋದು ಬೇರೆ. ಅದರಿಂದ ಜ್ಞಾನಿಗಳಿಗೆ ಪುನರ್ಜನ್ಮ ಇಲ್ಲ ಅಂತ ಸಿದ್ಧಾಂತ. ವಿದುಷಃ ವರ್ತಮಾನ ದೇಹ ಪಾತಾನಂತರಂ ದೇಹಾಂತರಂ ಉತ್ಪದ್ಯತೆ ನವಾ ಇತಿ ಚಿಂತ್ಯತೆ. ವಿದುಷಃ ವರ್ತಮಾನ ದೇಹ ಪಾತಾನಂತರಂ ದೇಹಾಂತರಂ ಉತ್ಪದ್ಯತೆ ನವಾ ಇತಿ ಚಿಂತ್ಯತೆ. ಜ್ಞಾನಿ ಅದನ್ನು ಒಪ್ಪಿದ್ದಾನೆ, ಅವನು ಯಾವಾಗ ಜ್ಞಾನಿಯಾಗಿದ್ದಾಗ ಒಂದು ದೇಹ ಇರುತ್ತೆ, ಆ ದೇಹ ಪಾತ ಯಾವತ್ತೂ ಆಗುತ್ತೆ, ದೇಹ ಪಾತ ಅಂದ್ರೆ ದೇಹ ಕಿತ್ತು ಹೋಗೋದು, ಅದು ದೇಹ ಅಂದ್ರೆ ಇನ್ನೊಂದು ದೇಹಾಂತರ ಪಡ್ಕೋತಾನೋ ಪಡ್ಕೋದು ಅಂತ ಆ ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀನಿ. ಅದನ್ನ ನಾನು ವಿದ್ಯಾ ಸಾಧನಭೂತಾಯ ಸಂಪತ್ತು ಕೈವಲ್ಯ ನಿರ್ವೃತ್ತಿ ಸ್ಯಾತ್ ನವಾ ಇತಿ ನೈವಂ ಚಿಂತಾ ಉಪಪದ್ಯತೆ. ನಾನು ವಿದ್ಯಾಯಾಹ ಸಾಧನಭೂತಾಯ ಸಂಪತ್ತು ಕೈವಲ್ಯ ನಿರ್ವೃತ್ತಿ ಸ್ಯಾತ್ ನವಾ ಇತಿ ನೈವಂ ಚಿಂತಾ ಉಪಪದ್ಯತೆ. ಸ್ವಾಮಿ ಚಿಂತೆ ಬರಲ್ಲ, ಅವನ ಕೈಯಲ್ಲೇ ಇದೆ. ಏನು ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂತಹ ವಿದ್ಯೆಯ ಸಂಪತ್ತಿ ಇರುವಾಗ ಮೋಕ್ಷವು ಉಂಟಾಗಿರುತ್ತೋ ಇಲ್ಲೋ ಅಂತೇಳಿ ಚಿಂತೆ ಬರೋದೇ ಇಲ್ವಲ್ಲ. ಅದೇ ಹಾಗೆ ಚಿಂತೆ ಮಾಡ್ತೀರ ನೀವು, ವಿಚಾರ ಮಾಡ್ತೀರ. ಆತ್ಮಜ್ಞಾನ ಇದೆ, ಆತ್ಮಜ್ಞಾನ ಜೊತೆಯಲ್ಲಿ ಮೋಕ್ಷವು ಅವನ ಕೈಯಲ್ಲಿ ಸಿಕ್ಕಿದೆ. ಸ್ವಾನುಭವ ವೇದ್ಯವಾಗಿ ಸ್ವಹೃದಯ ಪ್ರತ್ಯಕ್ಷ ವೇದನವಾಗಿ ವೇದ್ಯವಾಗಿ ಗೊತ್ತಾಗಿದೆ. ಸ್ವಹೃದಯ ಪ್ರತ್ಯಕ್ಷ ವೇದ್ಯವಾಗಿದೆ ಮೋಕ್ಷ. ನಾನು ಮುಕ್ತರಾಗಿದ್ದೀನಿ, ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತೇಳಿ ಸ್ಪಷ್ಟವಾಗಿ ಕಂಡುಕೊಂಡಿದ್ದಾನೆ. ಬ್ರಹ್ಮಜ್ಞಾನವಿದೆ, ಬ್ರಹ್ಮಜ್ಞಾನ ಉಂಟಾದ ಮೋಕ್ಷವೂ ಇರುವಾಗ ಅವರಿಗೆ ಮೋಕ್ಷ ಆಗುತ್ತೋ ಇಲ್ಲೋ ಚರ್ಚೆ ಹೇಗೆ ಮಾಡ್ತೀರ ನೀವು? ಆ ವಿಚಾರ ಮಾಡೋಕ್ಕೆ ಅವಕಾಶ ಇಲ್ಲಲ್ಲ, ಮಾಡೋಕ್ಕೆ ಬರೋಲ್ವಲ್ಲ ಅಂತ ಏಕದೇಶಿ ಬಂದ ಪ್ರಶ್ನೆ ಮಾಡ್ದ. ಚಿಂತೆಯೇ ಹೊಂದಲ್ವಲ್ಲ. ನಹಿ ಪಾಕ ಸಾಧನ ಸಂಪತ್ತು ಓದೋ ಭವೇ ನವಾ ಇದು ಚಿಂತಾ ಸಂಭವತಿ. ಕುಕ್ಕರ್ ಮೇಲೆ ಅದೇ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದಾನೆ, ಕೂಡಿಸಿಟ್ಟಿದ್ದಾನೆ. ಕುಕ್ಕರ್ ಒಳಗೆ ನೀರು ಹಾಕಿ ಅಕ್ಕಿ ಹಾಕಿ ಕೂಡಿಸಿ ಇಟ್ಟು ವೇಟ್ ಹಾಕ್ಬಿಟ್ಟಿದ್ದಾನೆ. ಅಡುಗೆ ಕುಕ್ಕರ್ ಒಂದು ಒಲೆ ಉರಿತಾ ಇದೆ, ಗ್ಯಾಸ್ ಉರಿತಾ ಇದೆ, ಅದು ಅನ್ನ ಆರೋಪ ಸಂಶಯ ಬರ್ತೀರಾ? ಅಡುಗೆಗೆ ಬೇಕಾದ ಸಾಧನ ಸಂಪತ್ತಿ ಎಲ್ಲ ಇರಬೇಕಾದ್ರೆ ಅದಕ್ಕೆ ನಡೀತಾ ಇರ್ಬೇಕಾದ್ರೆ ಇದು ಮುಂದೆ ಇನ್ನು ಅರ್ಧ ಗಂಟೆಗೆ ಅಡುಗೆ ಆಗುತ್ತೋ ಇಲ್ಲೋ ಇನ್ನೇನೋ ಆಗ್ಬಿಡುತ್ತೋ, ಎಲ್ಲ ಪ್ರಾಣಿಗಳಾಗಿ ಓಡೋಗ್ಬಿಟ್ಟು ಏನ್ ಮಾಡೋದು ಅಂತ ಸಂಶಯ ಬರ್ತೀರಾ? ಅಂದಲಾಗಲಪ್ಪ, ಪಾಕ ಸಾಧನವಾದ ಎಲ್ಲಾ ತರಕಾರಿ ಅಕ್ಕಿ ಬೇಳೆ ಹೆಚ್ಚಾಗಿ ಸಂಪತ್ತಿ ಇರುವಾಗ ಅದು ಅನ್ನ ಆಗತ್ತಾ ಅಡಿಗೆ ಆಗತ್ತಾ ಚಿಂತೆ ಬರುತ್ತೆ. ನಾಪಿ ಭುಂಜಾನ ತೃಪ್ತೇ ನವಾಯಿತು ಚಿಂತದೆ. ಪಟ್ಟ ಊಟ ಸಾಮಾಪ ಊಟ ಸಾಧ ಊಟ ಹೊರಿತಾ ಇದ್ದಾನೆ ಅಂದ್ರೆ ಅರ್ಧ ಗಂಟೆ ಊಟ ಮಾಡಿದ್ದಾನೆ. ಆಯ್ತು, ಇನ್ನೂ ಅರ್ಧ ಗಂಟೆ ಊಟ ಮಾಡಿದ್ರು ತೃಪ್ತಿ ಆಗುತ್ತೋ ಇಲ್ವೋ, ಹೊಟ್ಟೆ ತುಂಬುತ್ತೋ ಇಲ್ವೋ, ಸುಕ್ಷೆ ಬರತ್ತಾ? ಆಯ್ತು, ಅರ್ಧ ಗಂಟೆ ಊಟ ಮಾಡಿದೆ ಅಂತ ಹೇಳಿ, ಇನ್ನೂ ಅರ್ಧ ಗಂಟೆ ಊಟ ಮಾಡಿದೆ, ಏನಾಗುತ್ತೆ? ವಾರ ನಗಾರಿ ಮಾಡ್ತೆ,
ಊಟ ಮಾಡ್ತಾ ಇರೋದು ಸಪ್ತರಾಗುತ್ತಾನೋ ಇಲ್ವೋ, ಅವನು ಹೊಟ್ಟೆ ತುಂಬತ್ತೋ ಇಲ್ವೋ, ಹಿಂಸೆ ಪಡೆದು ಬರುತ್ತೆ ಅಂದ್ರೆ ಏನ್ ಶಂಕರಾಚಾರ್ಯ? ಆತ್ಮಜ್ಞಾನ ಇದೆ, ಮೋಕ್ಷ ಇದೆ, ಅವನಿಗೆ ಮತ್ತೆ ಮೋಕ್ಷ ಆಗುತ್ತೋ ಇಲ್ಲೋ ಮತ್ತೆ ಹೋಗ್ತಾವನು ಅಷ್ಟು ಚರ್ಚೆ ಮಾಡ್ತೀರಾ? ಏನಿದ ಅಲ್ಲಿ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಉಪಬನ್ನಾಸು ಏನ್ ಚಿಂತಾ, ಉಪಬನ್ನಾಸು ಇಲ್ಲ ಕಣಯ್ಯ, ಈ ಚಿಂತೆ ಹೊಂದತ್ತೆ, ಯುಕ್ತವಾಗಿದೆ, ಯೋಗ್ಯವಾಗಿದೆ. ಭೂಮ ಹೇಗೆ ಹೊಂದಕ್ಕೆ ತೋರಿಸಿದ್ರು ಬ್ರಹ್ಮ ವಿಧಾಮ ವಿಕೇಶ ಅಂತ ಇತಿಹಾಸ ಪುರಾಣಯೋ ದೇಹಾಂತರೋತ್ಪತ್ತಿ ದರ್ಶನ. ದೇಶಾಂತಿ ಬ್ರಹ್ಮ ವಿಧಾನ ಅದು ಯಮ, ಆಮೇಲೆ ಇದು ಉತ್ಸಾಹ ದೇವಿಯಿಂದ ಹೆಚ್ಚಾಗಿ ಸೂರ್ಯ, ಸೂರ್ಯ ಕಣ್ಣ ಹೊರಬಿಟ್ಟ ಕಣ್ಣ ನಿಮಿಷದಿಂದ, ಅಥವಾ ಕುಂತಿ ಹತ್ತಿರ ಬಂದ್ಬಿಟ್ಟ ಆಲೋಕದಲ್ಲಿ ಒಂದು ಮನುಷ್ಯ ಹತ್ತಿರ ಬಂದ್ಬಿಟ್ಟ ದೇಹಾಂತ ಉತ್ಪತ್ತಿ ಆಯ್ತು ಸೂರ್ಯ. ಹೀಗೆ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಕೆಲವು ಮಹಾತ್ಮರಿಗೂ ಅಂದ್ರೆ ಕೆಲವು ದೇವತೆಗಳಿಗೆ ದೇಹಾಂತ ಉತ್ಪತ್ತಿ ಆಗತ್ತೆ ಎಂಬುದನ್ನ ಇತಿಹಾಸ ಪುರಾಣಗಳಲ್ಲಿ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಅಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಏನಾಯ್ತು, ಬ್ರಹ್ಮಜ್ಞಾನಕ್ಕೆ ಇಲ್ಲ ಅಂತಾಯ್ತು, ಏಕಾಂತವಿಲ್ಲ, ಬ್ರಹ್ಮಜ್ಞಾನವಾದವರು ಕೆಲಸ ಹೊಟ್ಟಾರೆ, ಕೆಲಸ ಹೊಟ್ಟಲ್ಲ ಅಂತ ಅಂದ್ರೆ ತಥಾಹಿ ತಥಾಹಿ ನೋಡಿ ಅಪಾಂತರತಮಾನ ವೇದಾಚಾರ್ಯ ಕೃಷ್ಣದ್ವೈಪಾಯನ ಸಂಭವವಾಯಿತು ಸ್ಮರಂತಿ ಮಹಾಭಾರತ ಶಾಂತಿ ಪರ್ವ 359 ಸರ್ಗ ಬರ್ಕೊಳ್ಳಿ. ಮಹಾಭಾರತ ಶಾಂತಿ ಪರ್ವ 359 ಸರ್ಗದಲ್ಲಿದೆ. ನನ್ನ ಹುಡುಕಿ ಹುಡುಕಿ ಬರ್ದ ಸ್ವಾಮಿ ಯಾವುದಕ್ಕೆ ಹೇಳಿದ್ದೆ ಕೊಟ್ಟಿದ್ದಾವೆ ಯಾಕೋ ಇಲ್ಲಪ್ಪ. ಅಪಾಂತ ತಮ ಅಂತ ಹೇಳಿ ಒಬ್ಬ ಇದು ಪುರಾಣ ಋಷಿ, ಪ್ರಾಚೀನ ಋಷಿ ಅಂದ್ರೆ ಅವನು ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಹುಟ್ಟಿದಂತಹ ಋಷಿ ಅವನು. ಅಪಾಂತರ ತಮ ಅಂತ ನನ್ನ ಹೆಸರೇ ಒಂಥರ ಈ ಲೋಕ ವಿಲಕ್ಷಣವಾಗಿದೆ. ಅಪಾಂತರ ಮೇಲೆ ನೀರಿನ ಅತ್ಯಂತ ಒಳಗಿನ ಸಾರ್ವಭೌಮ ಅಂತ, ಅಪ ಅಂದ್ರೆ ಪಂಚಭೂತಗಳು ಅಂತ, ಅಪಶಬ್ದ ಪಂಚಭೂತ, ಪಂಚಭೂತಗಳಿಗೆ ಅತ್ಯಂತ ಸಾರವಾಗಿರ್ತಕ್ಕಂತಹ ಒಬ್ಬ ದೇವತಾ ರೂಪ, ದೇವತಾ ಪುರುಷ. ಅಪ ಅಂತರ ತಮ ಅಂತರ ಅಂತರ ತರ ಪಂಚಭೂತಗಳಿಗೂ ಅತ್ಯಂತ ಸಾರಭೂತರಾಗಿರ್ತಕ್ಕಂತಹ ಒಬ್ಬ ದೇವತೆ. ಅವನು ಪುರಾಣ ಋಷಿ, ಪ್ರಾಚೀನ ಋಷಿ ಅವನು. ಅವನು ವೇದಾಚಾರ್ಯ, ನಿರಂತರವಾಗಿ ಎಲ್ಲಾ ವೇದಗಳನ್ನು ಧ್ಯಾನ ಮಾಡಿಕೊಂಡಂತಹ ಮಹಾತ್ಮ ಅವನು, ಸ್ವಯಂ ವೇದ ಸ್ವರೂಪ, ವೇದ ಪುರುಷ ಅವನು. ಅವನಿಗೆ ವಿಷ್ಣು ಬಂದ್ಬಿಟ್ಟು, ನೋಡಪ್ಪ ಭೂಲೋಕಕ್ಕೆ ಹೋಗಿ ನೀನು ಅವತಾರ ಮಾಡಬೇಕು, ಇಲ್ಲಿ ವೇದಗಳನ್ನೆಲ್ಲ ಲುಪ್ತವಾಗ್ಬಿಡುತ್ತೆ, ಅಲ್ಲಿ ಹೋಗ್ಬಿಟ್ಟು ವಿಭಾಗ ಮಾಡಿ, ವೇದಗಳನ್ನು ವಿಭಾಗ ಮಾಡಿ, ನಾಲ್ಕು ವೇದಗಳನ್ನೆಲ್ಲ ಹಂಚಿಕೊಟ್ಟು ವಿಭಾಗ ಮಾಡಿ ಬರಬೇಕು ಅಂತ ಹೇಳಿ ವಿಷ್ಣುವಿನ ಒಂದು ನಿಯೋಗ ಅಂದ್ರೆ ಕಟ್ಟಳೆ, ಅಪ್ಪಣೆ. ಅಪ್ಪಣೆಯಂತೆಯೇ ಕಲಿ ಮತ್ತು ದ್ವಾಪರ ಸಂಧಿಯ ಮಧ್ಯಕಾಲದಲ್ಲಿ, ಇನ್ನೇನು ದ್ವಾಪರ ಯುಗ ಮುಗೀತು ಅಂತ ಸುದೀಗಾಲದಲ್ಲೂ, ಇನ್ನೇನು ಕಲಿಯುಗ ಬರುತ್ತೆ ಅನ್ನೋ ಆ ಸಂದರ್ಭದಲ್ಲಿ, ಧರ್ಮರಾಜ ಕಲಿಯುಗ ಬಂದ್ಮೇಲೆ 32 ವರ್ಷ ಇರ್ತಾನೆ ಅಂತ ಇದೆಯಲ್ಲ, ಆ ಸಮಯದಲ್ಲಿ ಇವರು ಹುಟ್ಟಿರೋದು 800 ವರ್ಷ ವ್ಯಾಸರಿಗೆ, ವೇದವ್ಯಾಸರಿಗೆ. ಕಲಿದ್ವಾಪರ ಸಂಧಿ ಕಾಲದಲ್ಲಿ ಅವರು ಕೃಷ್ಣದ್ವೈಪಾಯನ, ಕೃಷ್ಣದ್ವೈಪಾಯನ ಹೇಳಿ ಪರಾಶರ ಅಂಶದಿಂದ ಅವರು ಕಪ್ಪಾಗಿದ್ದ ಕೃಷ್ಣ ದ್ವೀಪದಲ್ಲಿ ಅಂದ್ರೆ ನದಿ ಮಧ್ಯದಲ್ಲಿ ಹುಟ್ಟಿದವರ ದ್ವೈಪಾಯನ. ದ್ವೀಪಂ ಅಯನಂ ಯಸ್ಯ ಸಹ ದ್ವೈಪಾಯನ. ಅವರು ಆ ಪರಾಶರರಿಗೆ ಆ ಸತ್ಯವತಿಯಲ್ಲಿ ಆ ಹಗಲು ಹೊತ್ತಿನಲ್ಲಿ ಆ ವ್ಯಾಸನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತತ್ಕಾಲಕ್ಕೆ ಒಂದು ಕಾವಳ ಮಂಜು ಪೂರ್ತಿ ಸುರಿಸಿಬಿಟ್ಟು ಯಾರಿಗೂ ಕಾಣದೇ ಹಾಗೆ ಮಾಡಿ, ಅದೇ ಅಂತ ಹೇಳು ಏನ್ ಮಹರ್ಷಿದಾರೆ, ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಜನ ಇದ್ದಾರೆ, ಏನು ಇವು ಹೀಗೆ ಹೇಳ್ತಿದ್ದ, ಇಲ್ಲ ಇಲ್ಲ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾವಳ ಸೂಸ್ಬಿಟ್ಟು ಮಂಜಿಸ್ಬಿಟ್ಟು ಹುಟ್ಟಿದ ಕೂಡಲೇ ಕುಮಾರ ಎದ್ದು ಓಡ್ತಾ ಇದ್ದೀನಿ, ಶಿಶು ತೊಟ್ಟಲು ಇಲ್ಲ, ಎದೆ ಹಾಲು ಇಲ್ಲ, ಏನೂ ಇಲ್ಲ ಅವನಿಗೆ, ಇದು ಜನ್ಮ ಮಾತ್ರಕ್ಕೆ ಸತ್ಯವತಿ. ಹುಟ್ಟಿದ ಕೂಡಲೇ ಮಗುವಾಗಿ ಹುಡುಗನಾಗಿ ಹೊಟ್ಟೋಗ್ತಾ ಇದ್ದ ಅಂತ ಮಹಾನುಭಾವ ವ್ಯಾಸರು. ಇದು ಶುಕ್ರರು ಹಾಗೆ, ಶುಕ್ರರಂತೆಯೇ ವ್ಯಾಸರು ಹಾಗೆ ಆದರು.
ಕೃಷ್ಣದ್ವೈಪಾಯನ ಎಂಬುವನ್ನು ಹುಟ್ಟಿದ್ರು ಅಂತ ಹೇಳಿ ಈ ರೀತಿ ಸ್ಮರಿಸುತ್ತಾರಲ್ವೇ. ಅಂದ್ರೆ ಅಪಾರ್ಧನಮ ಮಹಾವೈರಾಚಾರ್ಯ ಜ್ಞಾನಿ, ಯಾಕಪ್ಪ ಪುನಃಜನ್ಮ ಬೇಕೋ? ಒಂದು ವಸಿಷ್ಠಸ್ಥ ಬ್ರಹ್ಮಣೋ ಮಾನಸ ಪುತ್ರ ತನ್ನ ನಿಮಿಷಾಪ ಅಪಗತ ಪೂರ್ವ ದೇಹ ಬ್ರಹ್ಮದೇಶಾತ್ ಪ್ರತ್ಯಾವರಣಾಭ್ಯಾಂ ಸಂಭವ ಇತಿ ರಾಮಾಯಣ ಉತ್ತರಕಾಂಡ 55 57 55 ರಿಂದ 57 57 57 ಬ್ರಹ್ಮನ ಮಾನಸಪುತ್ರ ಯಾರೋ ವಸಿಷ್ಠ. ಬ್ರಹ್ಮನ ಮಾನಸಪುತ್ರರಾಗಿರ್ತಕ್ಕಂತಹ ವಸಿಷ್ಠರಿಗೆ ನಿಮಿಯ ಶಾಪ, ನಿಮಿರಾಜ ಅವನ ಶಾಪದಿಂದ ಹಿಂದೆ ದೇಹ ಹೋಗ್ಬಿಡ್ತು, ವಸಿಷ್ಠ ದೇಹ ಬಿದ್ದೋಗ್ತದೆ. ಮತ್ತೆ ಬ್ರಹ್ಮ ಹಂಗಾಗಲ್ಲಪ್ಪ, ನಿಮ್ಮ ಸುಟ್ಲೇಬೇಕು ಮತ್ತೆ ಕೊಳ್ಳೇಬೇಕು ಅಂತ ಹೇಳಿ ಬ್ರಹ್ಮನ ಆದೇಶದಂತೆ ಮಿತ್ರ ಅಂಶದಿಂದ ಮತ್ತೆ ಬಂದು ಋಗ್ವಾದೀನಾಮಿ ಬ್ರಹ್ಮಣ ಏವ ಮಾನವೇ ಪುತ್ರಾಣಾಂ ವಾರುಣ್ಯಕ್ಕೆ ಶೂಯತೆ. ಮಹಾಭಾರತ ಆದಿಪರ್ವ ಮತ್ತು ಆನುಶಾಸನಿಕ ಪರ್ವ 132, ಆದಿಪರ್ವದಲ್ಲಿ 5, ಆನುಶಾಸನಿಕ ಪರ್ವದಲ್ಲಿ 132 ಸರ್ಗ. ಮಹಾಭಾರತ ಆದಿಪರ್ವ 5, ಆನುಶಾಸನಿಕ ಪರ್ವ 132 ಅಲ್ಲಿ ಬರುತ್ತಂತೆ. ಐದನೇ ಸರ್ಗ 132ನೇ ಪರ್ವ ಸರ್ಗ. ಅಂಥ ಅವರಿಗೆ ವರುಣನ ಯಜ್ಞದಲ್ಲಿ ಮತ್ತೆ ಅವರನ್ನು ಹುಟ್ಟುತ್ತಾರೆ ಅಂತ ಕಥೆ ಬರುತ್ತೆ. ವರುಣನಿಗೆ ದುರ್ಗಾದಿಗೆ ಶರತ್ ಕುಮಾರೋಪಿ ಮಾನಸಪುತ್ರ ಮನಪ್ರಧಾನ ಪ್ರಾದುರ್ಭೂವ ಅನುಸಾಸನ ಬರುವ 165 169 ಶರತ್ ಕುಮಾರರು ಬ್ರಹ್ಮ ಮಾನಸಪುತ್ರರೇ ಆಗಿದ್ರು ಕೂಡ ಅವರು ತಾವೇ ಹುಡುಗರು ವರ ಕೊಟ್ಟರಂತೆ, ನಾನು ನಿಮ್ಮ ಮಗನ ಹುಟ್ಟಿದೀನಿ ಅಂತ. ಆ ಕಂದನಾಗಿ ತೋರ್ಕೊಂಡ್ರು ಅಂತ ಇದೆ. ಇವೆಲ್ಲ ಜ್ಞಾನಿಗಳು, ಜ್ಞಾನಿಗಳು ಆಗಿದ್ರು ಮತ್ತೆ ಸುಟ್ಟು ಬಿಟ್ರಲ್ಲ, ಇದೇನಿದು ಅಂತ ನಾಳೆ ಇಷ್ಟಪಡ್ತೀನಿ.